गुरुभ्यो नम हरि ओ जयति हरिचित सर्वेकवंद्यम नित्य सज्जनाखिलगुणगणरण निर्मुक्तोषा सरसी जनयनस श्रीपतिर्मान दोन अभ्रमं भंगरहितं अजडं विमलं सदा भजेता पत्रयापहं तपो विद्या विरक्त्यादि घाकान हम वादिराजगुरून् वंदे हयग्रीव दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे अत्यन्तदयालवे, <coughs> तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ओम जन्मा यतोन्वयादितरत शास्त्रेष्वभिज्ञस्वराट् तेने ब्रह्महृदाय आदि कवये मुख्यन्ति यम सूरयः तेजो वारी मृदाम यथा विनिमयो यत्र त्रिसर्गो मृषा धामनास्वेन स्वेन सदा निरस्त कुहकम् सत्यम परम सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्तास्तमस्ताः सकलगुणनिधिः सर्वदोषो व्यपेतः पूर्णानन्दोऽव्ययो यो गुरुरपि परमः चिन्तये महान्तम् यं प्रौरजन्तमनुपेतमपेतकृत्यं पेदा द्वैपायनो विरहकातर आचुहा वा पुत्रेति तन्मयतया तर नेदुः तं सर्वभूतहृदयं मुनिमानतोऽस्मि स्वस्त्यस्तु सतां अशेष अखिल सन्मंगलानि भवन्तु सम्यक श्लोकैक श्रवण पठन मात्रेन वक्तुश्च श्रोतृणां निखिल कलिकृत गल्म शाप अरोदन पठुतरे श्रीमद् महापुराणे अद्य कथा अनुवादे सति किञ्चित पूर्व कथा ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಂಜಲಿಗಳನ್ನು ಸಲ್ಲಿಸಿ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ದ್ವಿತೀಯ ಸ್ಕಂದದ ಚಿಂತನೆಯನ್ನ ಮಾಡ್ತಾ ಅನೇಕ ಭಗವಂತನ ಅವತಾರಗಳ ಚಿಂತನೆ ಎಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ ಮುಂದಿನ ಮೂರನೇ ಸ್ಕಂದದಲ್ಲಿ ಭಗವಂತ ಬ್ರಹ್ಮದೇವರ ಸೃಷ್ಟಿಯನ್ನು ಹೇಗೆ ಮಾಡಿದ ಆ ಬ್ರಹ್ಮದೇವರಿಂದ ಸೃಷ್ಟಿ ಹೇಗಾಯಿತು ಎಲ್ಲ ವಿಚಾರವನ್ನ ತಿಳಿಸ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ನೆನ್ನೆ ಚತುಶ್ಲೋಕಿ ಭಾಗವತವನ್ನ ನಾವು ಚಿಂತನೆಯನ್ನ ಮಾಡ್ತಾ ಭಗವಂತನೇ ಹೇಳ್ತಾನೆ ಜಗತ್ತಿನ ಸೃಷ್ಟಿ ಆಗುವ ಮುನ್ನ ನಾನೇ ಇದ್ದೆ ಯಾಕೆ ವಿಚಾರವನ್ನು ತಿಳಿಸಿದ ಅಂದರೆ ಬ್ರಹ್ಮದೇವರು ಮಾಡುವ ಸೃಷ್ಟಿ ಅವರಿಗೆ ಮುಂದೆ ಪ್ರತಿಬಂಧಕ ಆಗಬಾರದು ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಅಹಂಕಾರ ಅವರಿಗೆ ಬರಬಾರದು ವಾಸ್ತವಿಕವಾಗಿ ಬ್ರಹ್ಮದೇವರಿಗೆ ಅಹಂಕಾರ ಬರುವುದಿಲ್ಲ ಯಾಕೆ ನಿನ್ನೆ ನೋಡಿದ ಹಾಗೆ ನಭಾರತಿ ಮೇಂಗ ಮೃಶೋಪ ನ ವೈ ಮನಸೋ ಮೃಷಾ ಗತಿ ನ ಕಾಣಿ ಕಾಣಿಪತಂತ್ಯ ಸತ್ಪಥೇ ಎನ್ಮೇ ಹೃದ ಧೃತಾವತೋ ಧೃತಾವತೋಹರಿ ಭಗವಂತ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದರಿಂದ ಬ್ರಹ್ಮದೇವರಿಗೆ ಅಹಂಕಾರ ಬರುವುದಿಲ್ಲ ಇರಲಿ ಆದರೂ ಕೂಡ ಇದನ್ನು ಯಾಕೆ ಉಪದೇಶ ಮಾಡ್ತಾ ಇದ್ದಾನೆ ಅಂತಂದರೆ ಎಲ್ಲವನ್ನ ಬ್ರಹ್ಮದೇವರೇ ಮಾಡಿದ್ರು ಅಂತ ಯಾರಿಗೂ ಅಪಾರ್ಥ ಆಗಬಾರದು ಅದಕ್ಕಾಗಿ ಭಗವಂತ ಹೇಳ್ತಾನೆ ನಾನೇ ಜಗತ್ತಿನ ಸೃಷ್ಟಿಯ ಮೊದಲು ನಾನೇ ಇದ್ದೆ ಈ ಸೃಷ್ಟಿ ಆಗುವ ಮೊದಲು ನಾನಿದ್ದೆ ಸೃಷ್ಟಿ ಆದಾಗಲೂ ನಾನಿದ್ದೇನೆ ಮುಂದೆ ಎಲ್ಲವೂ ಲಯ ಆದಾಗಲೂ ಕೂಡ ನಾನೇ ಇರ್ತೇನೆ ಋತೇರ್ಥಂ ಯತ್ಪ್ರತೀಯೇತ ಆತ್ಮನಿ ಯಥಾ ಭಾಸೋ ಯಥಾ ಕಮಹ ಯಾವ ರೀತಿ ಕತ್ತಲೆ ಒಂದು ಕೋಣೆಯಲ್ಲಿದ್ದಾಗ ಬೆಳಕು ಬಂದ್ರೆ ಆ ಕತ್ತಲೆಗೆ ಹೋಗು ಅಂತ ಹೇಳಬೇಕಾಗಿಲ್ಲ ಎಲ್ಲ ಕತ್ತಲೆ ನಾಶವಾಗಿ ಬೆಳಕು ತುಂಬಿಕೊಳ್ಳುತ್ತದೆ ಯಾವ ರೀತಿ ಬಟ್ಟೆಯಲ್ಲಿ ನೇರವಾಗಿ ಅಡ್ಡ ಅಡ್ಡ ಆ ನೂಲುಗಳು ಸೇರಿದಾಗ ಒಂದು ಪಟ ಅಂತ ಹೇಳ್ತೇವೆ बट्टेअंत आीती भगवता इडि प्रपंचद आद्यंत परामधे अहमेव असमग्रे च्यज्ञ सदसत्परम यारु इडी जगत रतेर्थ यत्तप्रतीयेत न प्रतीयेत च आत्मनी आत्मनो मायां यथाभासो यदातमहा अंते ಈ ಚತುಶ್ಲೋಕಿ ಭಾಗವತ ಭಾಗವತವನ್ನ ಪಾರಾಯಣ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥವ್ರು ಈ ನಾಲ್ಕು ಶ್ಲೋಕ ಭಾಗವತವದ ಚಿಂತನೆ ಮಾಡಿದರೂ ಕೂಡ ಸಾಕು ಬೇಕಾದಷ್ಟು ಫಲ ಬರ್ತದೆ ಅನ್ನುವುದನ್ನ ಅಲ್ಲಿ ತಿಳಿಸಿದ್ದಾರೆ ಹೀಗೆ ಆ ದ್ವಿತೀಯ ಸ್ಕಂದದ ಕೊನೆಯಲ್ಲಿ ಒಂದು ಪುರಾಣ ಅಂತ ಆಗಬೇಕಾದ್ರೆ ಈ ಭಾಗವತದಲ್ಲಿ ಏನೇನಿದೆ ಅನ್ನೋದನ್ನ ಹೇಳ್ತಾರೆ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮನ್ವಂತರೇಶಾನುಕಾ ನಿರೋಧೋ ಮುಕ್ತಿರಾಶ್ರಯ ಅತ್ರ ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಆಮೇಲೆ ಸ್ಥಾನಂ ಪೋಷಣತಯ ಮನ್ವಂತರೇಶಾನುಕಾ ಮನ್ವಂತರಗದ ಕಥೆಗಳು ನಿರೋಧೋ ಮುಕ್ತಿರಾಶ್ರಯ ಈ ರೀತಿ ಎಲ್ಲ ವಿಚಾರಗಳನ್ನು ಕೂಡ ಭಗವಂತನ ಕಥೆ ಭಕ್ತರ ಕಥೆ ಸೃಷ್ಟಿಯ ವಿಚಾರ ಲಯದ ವಿಚಾರ ಕಾಲದ ವಿಚಾರ ಎಲ್ಲವನ್ನೂ ಕೂಡ ತಿಳಿಸುವಂತಹ ಗ್ರಂಥ ಭಾಗವತ ಈ ಭಾಗವತದ ಹತ್ತು ಲಕ್ಷಣಗಳನ್ನು ದ್ವಿತೀಯ ಸ್ಕಂಧದ ಕೊನೆಯಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ವ್ಯಾಸರು ಹೀಗೆ ಅದನ್ನು ದ್ವಿತೀಯ ಸ್ಕಂದವನ್ನು ತಿಳಿಸಿ ತೃತೀಯ ಸ್ಕಂದದ ಆರಂಭದಲ್ಲಿ ವಿದುರನ ತೀರ್ಥಯಾತ್ರೆಯ ಬಗ್ಗೆ ಆರಂಭದಲ್ಲಿ ಹೇಳ್ತಾರೆ ವಿದುರ ಅವನ ವರ್ಣದಿಂದ ಅವನು ನೀಚನಾಗಿದ್ದರೂ ಕೂಡ ಗುಣದಿಂದ ಬಹಳ ಎತ್ತರದವನಾಗಿದ್ದ ಆ ವಿದುರನ ಒಂದೊಂದು ನೀತಿಗಳು ಕೂಡ ಇವತ್ತು ನಮಗೆ ವಿದುರ ನೀತಿ ಅಂತ ಉಪಲಬ್ಧಿ ಇದೆ ಅದ್ಭುತವಾದ ತತ್ವಗಳನ್ನು ತಿಳಿಸಿದ್ದಾನೆ ವಿದುರ ಅಂತಹ ವಿದುರ ಕೌರವರ ಮನೆಯಲ್ಲಿ ಉಪದೇಶವನ್ನು ಮಾಡಿದ ಯಾರಿಗೆ ದುರ್ಯೋಧನಾದಿಗಳಿಗೆ ಕೋಣನ ಮುಂದೆ ಕಿನ್ನುರಿ ಬಾರಿಸಿದ ಹಾಗೆ ಆ ದುರ್ಯೋಧನ ಅಂದ ನಮ್ಮ ಮನೆಯ ಎಂಜಲನ್ನು ತಿಳಿದು ತಿಂದುಕೊಂಡು ಬೀಳುವವನು ನೀನು ನೀನು ನಮಗೇನು ಹೇಳ್ತಿ ಇವನನ್ನು ನಾಯಿ ದಬ್ಬಿದ ಹಾಗೆ ಕತ್ತಿಡಿದು ಹೊರಗಡೆ ಹಾಕಿ ಅಂತಾನೆ ಅವನು ಮಾಡಿದ ದ್ರೌಪದಿ ವಸ್ತ್ರಾಪಹರಣ ಇರಬಹುದು ಅಥವಾ ಅನೇಕ ಪಾಂಡವರ ಮನೆಗೆ ಬೆಂಕಿ ಹಚ್ಚುವಂತಹ ಕೆಟ್ಟ ಕೆಲಸಗಳಿರಬಹುದು ಅದನ್ನೆಲ್ಲ ಕಣ್ಣು ಇಲ್ಲದ ಧೃತರಾಷ್ಟ್ರ ಕಣ್ಣು ಇದ್ದು ಕಣ್ಣಿಗೆ ಕಣ್ಣು ಕಟ್ಟಿಕೊಂಡ ಅವನ ಹೆಂಡತಿ ಗಾಂಧಾರಿ ಮೊದಲಾದವರೆಲ್ಲರೂ ಕೂಡ ಇದ್ದರು ಆ ಸಭೆಯಲ್ಲಿ ಭೀಷ್ಮ ದ್ರೋಣ ಎಲ್ಲ ಇದ್ದಾರೆ ಯಾರೂ ದುರ್ಯೋಧನನಿಗೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಅನ್ನದ ಪ್ರಭಾವ ಆದರೆ ವಿದುರ ಮಾತ್ರ ಆ ದುರ್ಯೋಧನನ ವಿರುದ್ಧ ಧ್ವನಿ ಎತ್ತಿದವನವನು ಆಗ ಬೈತಾನೆ ಇವನನ್ನ ದಬ್ಬಿ ಬಿಡಿ ಅಂತ ಹೊರಗಡೆ ಹಾಕಿರಿ ಅಂತ ಹೇಳ್ತಾನೆ ಆಗ ವಿದುರ ಅಂದ ನೀನೇನು ಹಾಕೋದು ಬೇಡ ನಾನೇ ಹೋಗ್ತೀನಿ ಅಂತ ಆ ವಿದುರರು ತೀರ್ಥಯಾತ್ರೆಗೆ ಹೊರಡುತ್ತಾರೆ ತೀರ್ಥಯಾತ್ರೆ ಅಂದರೆ ಹೇಗೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಬಿಥನ ಗುಣ ಸ್ತೋತ್ರಗಳ ಚರಿಸುತ್ತಾ ನಾವು ಭಗವಂತನ ಚಿಂತನೆಯನ್ನ ಮಾಡ್ತಾ ತಿರುಗಾಡಿದ್ರೆ ಅದು ತೀರ್ಥಯಾತ್ರೆ ಆಗ್ತದೆ ಕೇವಲ ಕ್ಷೇತ್ರಗಳಿಗೆ ಹೋಗಿ ಬಿಸಿ ನೀರು ಮಾಡಿ ಒಳ್ಳೊಳ್ಳೆ ಭೋಜನ ಭಕ್ಷ್ಯ ಭೋಜ್ಯಗಳನ್ನು ತಿಂದು ಆರಾಮವಾದ ಶೈಯಲ್ಲಿ ಮಲ್ಕೊಂಡು ಬಂದರೆ ಅದು ಯಾತ್ರೆ ಅಲ್ಲ ವಿಷ್ಣು ತೀರ್ಥರು ಹೇಳ್ತಾರೆ ಕೇವಲಂ ದೇಹ ಶೋಷಣಂ ಕೇವಲ ಅದೊಂದು ಮೈ ಕೈಗೆ ಒಂದು ವ್ಯಾಯಾಮ ಭಾರಹರ ಕಿಲಾಶಯ ಏನೋ ಹರಕೆ ಇಟ್ಕೊಂಡಿದ್ವಿ ತೀರಿಸಿ ಬಂದ್ವಿ ಅಂತ ಆಗ್ತದೆ ಅದಲ್ಲ ಯಾತ್ರೆ ಅಂತಂದರೆ ಆ ಕ್ಷೇತ್ರ ಮಹತ್ವ ಆ ಊರಿನ ದೇವತೆಯ ಚಿಂತನೆ ಆ ಕ್ಷೇತ್ರದ ಮಹಾತ್ಮೆ ತೀರ್ಥದಲ್ಲಿ ಸ್ನಾನ ಎಲ್ಲವನ್ನು ತಿಳ್ಕೊಳ್ಬೇಕು ನಾವು ಅದು ನಿಜವಾದ ತೀರ್ಥಕ್ಷೇತ್ರ ಯಾತ್ರೆ ಅದನ್ನು ತಿಳಿಸ್ತಾರೆ ಹಾಗೆ ಆ ವಿದುರನಿಗೆ ಕೃಷ್ಣನ ಬಾಲ್ಯ ಸ್ನೇಹಿತನಾದ ಉದ್ಧವನ ಭೇಟಿ ಆಗ್ತದೆ ಉದ್ಧವ ಕೃಷ್ಣ ನೋಡ್ಲಿಕ್ಕೆ ಇಬ್ಬರೂ ಒಂದೇ ರೀತಿಯಾಗಿ ಇದ್ರಂತೆ ಕೃಷ್ಣಾವತಾರದ ಕೊನೆಯಲ್ಲಿ ಒಮ್ಮೆ ನಂದಗೋಕುಲಕ್ಕೆ ಉದ್ಧವನನ್ನ ಕೃಷ್ಣ ಕಳಿಸ್ತಾನೆ ಆಗ ಎಲ್ಲ ದನಗರುಗಳು ಗೋಪಿಕಾಸ್ತ್ರೀಯರು ಗೋಪಾಲಕರು ಕೃಷ್ಣನೇ ಬಂದನೋ ಏನೋ ಅಂತ ಓಡೋಡಿ ಬರ್ತಾರೆ ಅಲ್ಲ ಅಂತ ಗೊತ್ತಾಗಿ ಉದ್ಧವ ಅಂತ ಗೊತ್ತಾದಾಗ ಎಲ್ಲರೂ ಕಣ್ಣೀರಿಟ್ರಂತೆ ಅದನ್ನೇ ಗೋಪಾಲದಾಸರು ಹೇಳ್ತಾರೆ ನಾಳೆ ಬದು ಬರುತ್ತೇನೆಂದು ಮಧುರೆಗೆ ಪೋದನಲ್ಲೋ ಉದ್ಧವ ಯಾವಾಗ ಬರ್ತಾನೆ ಕೃಷ್ಣ ಅಂತ પ્રતિોબરીડતા અંત કૃષ્ણન પરામ આપ્ત સ્નેહિત ઉદ્ધવ હેકંદ સંપૂર્ણ ઉદ્ધવ ગીતે આ ઉદ્ધવન કૃષ્ણ મળી ઉપદેશ અંત આ ઉદ્ધવન સમગમ આગે આ ઉદ્ધવ હેત કૃષ્ણિ નિમલો કૃષ્ણ સૂર્ય ಇನ್ನೇನು ಕೆಲವು ದಿವಸದಲ್ಲಿ ಮುಳುಗಿಬಿಡ್ತಾನೆ ಅಂತ ಹೇಳಿದಾಗ ಬಹಳ ಬೇಸರ ಮಾಡಿಕೊಂಡ್ರು ಆ ಉದ್ಧವ ಆ ವಿದುರ ಕೃಷ್ಣ ಮಧುರಾ ಪಟ್ಟಣದಲ್ಲಿ ದ್ವಾರಕಾ ಪಟ್ಟಣದಲ್ಲಿ ತೋರಿದ ಲೀಲೆಗಳನ್ನು ಇಬ್ಬರೂ ಕೂಡ ಹಂಚಿಕೊಳ್ಳುತ್ತಾರೆ ಆ ಉದ್ದವನಿಗೆ ಕೃಷ್ಣ ಮಾಡಿದ ಅನೇಕ ತತ್ವೋಪದೇಶಗಳನ್ನು ಅಲ್ಲಿ ಹೇಳ್ತಾನೆ ಅಷ್ಟೆಲ್ಲ ಮಾತನಾಡಿಕೊಂಡ ಉದ್ಧವ ಮತ್ತು ಕೃಷ್ಣ ಆ ಉದ್ಧವ ಮತ್ತು ವಿದುರ ಅವರ ಸಂವಾದವನ್ನು ಮುಗಿಸಿ ಅಲ್ಲಿಂದ ಗಂಗಾ ನದಿ ತೀರಕ್ಕೆ ಹೊರಡುತ್ತಾರೆ ಗಂಗಾ ನದಿಗೆ ಹೊರಟಾಗ ಅಲ್ಲಿ ವಿದುರ ಮೈತ್ರೇಯರ ಸಮಾಗಮ ಆಗ್ತದೆ ವಿದುರ ಮತ್ತು ಮೈತ್ರೇಯರು ಆ ಮೈತ್ರೇಯರು ಬಹಳ ಜ್ಞಾನಿಗಳು ಅವರ ಅನೇಕ ಪ್ರಶ್ನೆಗಳಿಗೆ ವಿದುರನ ಅನೇಕ ಪ್ರಶ್ನೆಗಳಿಗೆ ಮೈತ್ರಿಯರ ಉತ್ತರ ಇಬ್ಬರ ಸಂವಾದ ತತ್ವ ಜಿಜ್ಞಾಸುಗಳ ಸಂವಾದ ಬಹಳ ಅದ್ಭುತವಾಗಿ ಇತ್ತು ಅಲ್ಲಿ ಸೃಷ್ಟಿಯ ವಿಚಾರವನ್ನು ಇಬ್ಬರೂ ಕೂಡ ವಿನಿಮಯ ಮಾಡಿಕೊಂಡಾಗ ಆ ವಿದುರ ಅನೇಕ ಜಿಜ್ಞಾಸೆಗಳನ್ನು ಕೇಳ್ತಾನೆ ಅಲ್ಲಿ ಭಾಗವತದ ಪರಂಪರೆಯನ್ನ ಕೇಳಿದಾಗ ಭಾಗವತ ಮೂಲ ನಾರಾಯಣನಿಂದ ಬ್ರಹ್ಮದೇವರಿಗೆ ಆಮೇಲೆ ಶೇಷದೇವರಿಗೆ ಹಾಗೆ ಒಂದು ಕವಲನ್ನು ತಿಳಿಸ್ತಾರೆ ಆಮೇಲೆ ಸನತ್ಕುಮಾರರಿಗೆ ಶುಕಾಚಾರ್ ವ್ಯಾಸರು ವ್ಯಾಸರಿಂದ ಶುಕಾಚಾರ್ಯರು ಆಮೇಲೆ ಸನಕಾದಿಗಳು ಅಂತ ಇನ್ನೊಂದು ವಿಚ ಒಂದು ಭಾಗವನ್ನು ಕೂಡ ತಿಳಿಸ್ತಾರೆ ಹೀಗೆ ಎರಡು ಕವಲಿನಲ್ಲಿ ಭಾಗವತದ ಉಪದೇಶ ಪರಂಪರೆ ಬಂದು ಕೊನೆಗೆ ನಮ್ಮಿಂದ ನಿಮ್ಮ ತನಕವೂ ಕೂಡ ನಮ್ಮ ಗುರುಗಳಿಂದ ನಮಗೆ ನಮ್ಮಿಂದ ನಿಮ್ಮ ತನಕವೂ ಕೂಡ ಬಂದ ಭಾಗವತದ ಪರಂಪರೆಯನ್ನು ಅಲ್ಲಿ ತಿಳಿಸ್ತಾರೆ ಅದಾದ ನಂತರ ಬ್ರಹ್ಮದೇವರ ಉತ್ಪತ್ತಿಯನ್ನು ಅಲ್ಲಿ ಹೇಳ್ತಾರೆ ಬ್ರಹ್ಮದೇವರ ಉತ್ಪತ್ತಿ ಹೇಗಾಯಿತು ಅಂದರೆ ಭಗವಂತ ಸರ್ವಶಕ್ತ ಅವನನ್ನು ವಾದಿರಾಜರು ಎಲ್ಲ ಕೊಂಡಾಡುವಂತೆ ಕರ್ತ್ರೇ ಧರ್ತೇ ತರ್ತ್ರೇ ಹಯಮುಖ ಹರಯೇ ಅಮುಕ್ತ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿಧದ ವಿಸ್ಮೃತ ಉಸ್ಮಾರಕಾಯ ಮಲ್ಲಿಕೆಯಲ್ಲಿ ಕೊಂಡಾಡ್ತಾರೆ ಭಗವಂತ ಇಡೀ ಜಗತ್ತಿನ ಕರ್ತೃ ಸೃಷ್ಟಿಯಾದಿ ಅಷ್ಟ ಕರ್ತೃತ್ವ ಅವನಲ್ಲಿದೆ ಅಂತಹ ಆ ಭಗವಂತ ಯಾಕೆ ಬ್ರಹ್ಮದೇವರನ್ನ ಲಕ್ಷ್ಮೀದೇವಿಯಲ್ಲಿ ಪಡಿಬೋದಾಗಿತ್ತು ತಾನ ಯಾಕೆ ಪಡೆದ ದಾಸರೇ ಹೇಳ್ತಾರೆ ಮಕ್ಕಳ ಪಡೆದರೆ ತನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕಳೋಳು ಮಕ್ಕಳ ಪಡೆದು ಕಕ್ಕುಲಾದಿ ಪಡುವಂದದಿ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಹಗಲು ಇರಳು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಭಗವಂತ ಒಂದು ಕ್ಷಣವೂ ಕೂಡ ಆ ಲಕ್ಷ್ಮೀ ಬಿಟ್ಟು ಯಾವತ್ತೂ ಇರೋದಿಲ್ಲಂತೆ ಆದರೆ ಭಗವಂತ ಎಲ್ಲವನ್ನೂ ಕೂಡ ಮಾಡಿ ಸೃಷ್ಟಿಯನ್ನು ಮಾಡಲಿಲ್ಲ ಅಂತಾಗಿಬಿಟ್ರೆ ಆಗ ದೇವರು ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮ ಆ ಲಕ್ಷ್ಮೀ ದೇವಿಯ ಅವಶ್ಯಕತೆ ಇದ್ದೇ ಇದೆ ಅನ್ನೋದು ಲೋಕದಲ್ಲಿ ಅಪವಾದ ಬರ್ತಾ ಇತ್ತು ಭಗವಂತ ಆ ಅಪವಾದ ಬರಬಾರದು ಅಂತ ಏನು ಮಾಡಿದ ನಾಭಿಕಮಲದಲ್ಲಿಯೇ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ ಆ ಬ್ರಹ್ಮದೇವರು ನಾಭಿಕಮಲದಲ್ಲಿ ಹುಟ್ಟಿದಾಗ ಅವರಿಗೆ ಭಗವಂತನ ದರ್ಶನ ಆಗಲೇ ಇಲ್ಲ ಆಗದೇ ಇದ್ದಾಗ ಆ ಬ್ರಹ್ಮದೇವರಿಗೆ ಕೇಳಿದ ಅಕ್ಷರಗಳು ಎರಡು ಏನಂತ ತಪಾ ತಪಾ ಅಂತ ಆಗ ತಪಸ್ಸನ್ನ ಮಾಡು ನನ್ನ ದರ್ಶನ ಆಗ್ತದೆ ಅಂತ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ ಆಗ ಆ ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾ ಇದ್ದಾರೆ ಎಷ್ಟು ವರ್ಷ ತಪಸ್ಸನ್ನು ಮಾಡಿದ್ರು ಮುನ್ನೂರ ಅರವತ್ತು ಸಾವಿರ ಕೋಟಿ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಆ ಮುನ್ನೂರ ಅರವತ್ತು ಸಾವಿರ ಕೋಟಿ ವರ್ಷದ ತಪಸ್ಸನ್ನ ಮಾಡಿದಾಗ ಒಮ್ಮೆ ಕಣ್ಣು ಬಿಟ್ರು ಆಗ ಬ್ರಹ್ಮದೇವರಿಗೆ ಮತ್ತೆ ಕೇಳಿದ ಶಬ್ದ ಒಂದೇ ತಪಾ ತಪಾ ಅಂತ ಅಂದ್ರೆ ತಪಸ್ಸನ್ನ ಮಾಡು ಅಂತ ಮತ್ತೆ ಅವರು ಮೂವತ್ತಾರು ಸಾವಿರ ಕೋಟಿ ವರ್ಷದ ತಪಸ್ಸು ಅಂದ್ರೆ ಅರವತ್ನಾಲ್ಕು ಸಾವಿರ ಕೋಟಿ ವರ್ಷಗಳ ಕಾಲ ಬ್ರಹ್ಮದೇವರ ಕಾಲಮಾನದಿಂದ ಅವರು ತಪಸ್ಸನ್ನ ಮಾಡಿದಾಗ ಆ ಬ್ರಹ್ಮದೇವರಿಗೆ ಭಗವಂತ ದರ್ಶನವನ್ನು ಕೊಟ್ಟದ್ದು ಈಗೆಲ್ಲ ಕೆಲವರು ಎಲ್ಲಿಯೋ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಆರು ತಿಂಗಳು ಕಾಣಿಸಿಕೊಳ್ಳದೆ ಗಡ್ಡ ಮೀಸೆಗಳನ್ನು ಬಿಟ್ಟುಕೊಂಡು ದೇವರ ದರ್ಶನ ಆಯಿತು ಅಂತ ಬರ್ತಾರೆ ಭಗವಂತನ ದರ್ಶನ ಆಗಬೇಕಾದ್ರೆ ಈ ಕಣ್ಣಿಗೆ ಆಗೋದಿಲ್ಲ ಯಾಕೆ ಅಂತಂದರೆ ಭಗವಂತನ ದರ್ಶನ ಮಣ್ಣಿನ ಕಣ್ಣಿಗೆ ಯಾವತ್ತೂ ಆಗೋದಿಲ್ಲ ಅವನ ಕಾಣಬೇಕಾದ್ರೆ ಕಣ್ಣಿನ ಒಳಗೆ ನೋಡೋ ಹರಿಯ ಒಳಗಣ್ಣಿನಿಂದ ನೋಡೋ ಪರಮಾತ್ಮನನ್ನ ಒಳಗಣ್ಣಿನಿಂದ ನಾವು ಚಿಂತನೆಯನ್ನ ಮಾಡಬೇಕು ಪರಮಾತ್ಮನನ್ನ ನಾವು ಧ್ಯಾನ ಮಾಡಬೇಕಾದ್ರೆ ಅಂತಶ್ಚಕ್ಷುಸ್ಸಿಗೆ ಪರಮಾತ್ಮ ಗ್ರಾಹ್ಯ ಈ ಬಾಹ್ಯ ಚಕ್ಷುಸ್ಸಿಗೆ ಭಗವಂತ ಗ್ರಾಹ್ಯನಲ್ಲ ಅನ್ನುವುದನ್ನು ಕೂಡ ಅಲ್ಲಿ ತಿಳಿಸ್ತಾರೆ ಆ ಬ್ರಹ್ಮದೇವರು ಗರ್ಭದ ಒಳಗಡೆ ಇದ್ದಾಗಲೇನೆ ಭಗವಂತನ ಆ ನಾಭಿ ಕಮಲದಲ್ಲಿದ್ದಾಗ ಅನೇಕ ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಆ ಸ್ತೋತ್ರವನ್ನು ಮಾಡಿದಾಗ ಭಗವಂತ ಅಲ್ಲಿ ಪ್ರಕಟನಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಆ ಬ್ರಹ್ಮದೇವರ ಒಂದು ಸ್ತೋತ್ರವನ್ನು ಕೂಡ ಅಲ್ಲಿ ತಿಳಿಸ್ತಾರೆ ನಂತರ ಆ ಭಗವಂತ ಬ್ರಹ್ಮದೇವರಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ ಏನಾದೇಶವನ್ನು ಮಾಡಿದ ಜಗತ್ತಿನ ಸೃಷ್ಟಿಯನ್ನು ನೀನು ಮಾಡಬೇಕು ಅಂತ ಹಾಗೆ ಆಗಲಿ ಇಂತ ಬ್ರಹ್ಮದೇವರು ಜಗತ್ತಿನ ಸೃಷ್ಟಿಯನ್ನ ಮಾಡುವ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ ಭಾಗವತದಲ್ಲಿ ಹೇಳಿದ ಸೃಷ್ಟಿ ಬಹಳ ವಿಸ್ತಾರ ಅದನ್ನು ನಾವು ನಿತ್ಯದಲ್ಲಿ ಅನುಸಂಧಾನ ಮಾಡಲಿಕ್ಕೆ ಬಹಳ ಕಷ್ಟ ಇದರ ಸೃಷ್ಟಿಯನ್ನೇ ಸಂಗ್ರಹವಾಗಿ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ ಎನ್ನುವ ಗ್ರಂಥದಲ್ಲಿ संग्रहवागी हेळी बिडतारे ससर्ज्य भगवानादौ त्रिनगुणां प्रकृते परः महत्तत्वं दतो विष्णुः सृष्टवान् ब्रह्माणस्तनुं महत्तत्वाद अहंकारं ससर्ज्य शिवविग्रहं दैवान् देहान मनक्खानी खमच सत्रिविधात् ततः आकाशाद सृजद्वायुं वायुस्तेजो विजिनते तेजस सलीलं तस्मात् पृथिवी मसरजद विभु हुं प्रजास इस रुक्षरो विविधा अवहत कश्चबो इतिम कद्रुम की गसाम विनता मभी मरीज पुत्रा अभूवन परमेश्वरीना मरीज़ है कश्चबो जन्य वामनस्वितावटों प्रजास इस रुक्षरो विविधा अवह अंता इरिति यी सृष्टियन्ना ಬಹಳ ಸುಲಭವಾಗಿ ನಮಗೆ ಕೊಟ್ಟವರು ನಾರಾಯಣ ಪಂಡಿತಾಚಾರ್ಯರು ಹೇಗೆ ಅಂತಂದ್ರೆ ಮೊದಲಿಗೆ ಭಗವಂತ ಆದೌ ಸಸರ್ಜ ಭಗವಾನ್ ತ್ರೀನ್ ತ್ರೀನುಗುಣಾನ್ ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರನ್ನ ಸೃಷ್ಟಿ ಮಾಡಿದೆ ಆ ಮೂರು ಗುಣಗಳ ಪ್ರಭಾವದಿಂದಲೇ ಅನೇಕ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಆಮೇಲೆ ಮಹತ್ ತತ್ವ ಅಹಂಕಾರ ತತ್ವ ಮಹತ್ತತ್ವವನ್ನು ಸೃಷ್ಟಿ ಮಾಡಿದವನೇ ಭಗವಂತ ಬ್ರಹ್ಮ ಈ ಮಹತ್ವ ಅಂತಂದ್ರೆ ಏನು ಸ್ಪೆಷಾಲಿಟಿ ಅಂತ ಅರ್ಥ ಏನಿದು ಸ್ಪೆಷಾಲಿಟಿ ಅಂದರೆ ಪ್ರತಿಯೊಬ್ಬ ಮಾನವನ ಒಳಗೂ ಕೂಡ ಏನೋ ಒಂದು ಸ್ಪೆಷಾಲಿಟಿ ಇರ್ತದೆ ಭಗವಂತನ ಆದೇಶದಂತೆ ಬ್ರಹ್ಮದೇವರು ಮಾಡಿದ ಸೃಷ್ಟಿಯಲ್ಲಿ ಯಾರೂ ಕೂಡ ವ್ಯರ್ಥ ಅಂತ ಇಲ್ಲವೇ ಇಲ್ಲ ಕೆಲವರು ಹೇಳ್ತಾ ಇರ್ತಾರೆ ಯಾಕಾದರೂ ಹುಟ್ಟಿದೆಯೋ ಏನೋ ನೀನು ಅಂತ ಹಾಗೆ ಹೇಳಬಾರ್ದು ಅವನಲ್ಲಿರುವ ಗುಣವನ್ನ ನಾವು ಹುಡುಕ್ಲಿಲ್ಲ ಅಂತ ಅರ್ಥ ಕೆಲವೊಬ್ಬರು ಒಳ್ಳೆಯ ಹಾಡನ್ನ ಹಾಡ್ತಾರೆ ಕೆಲವರು ಒಳ್ಳೆಯ ಲೇಖನವನ್ನ ಬರೀತಾರೆ ಕೆಲವರು ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ ಕೆಲವರು ಒಳ್ಳೆಯ ಚಿಂತಕರಾಗಿರ್ತಾರೆ ಕೆಲವರು ಹೇಳುವುದನ್ನು ಶಾಂತ ರೀತಿಯಿಂದ ಕುಡಿದು ಕೇಳುವವರಾಗಿರ್ತಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಒಳ್ಳೆಯ ಪಾಚಕರು ಅಡುಗೆಯವರಾಗಿರ್ತಾರೆ ಹೀಗೆ ಆ ಒಬ್ಬೊಬ್ಬರಲ್ಲಿಯೂ ಕೂಡ ಒಂದೊಂದು ರೀತಿಯಾದ ಆ ಮಹತ್ತತ್ವ ಇದ್ದೇ ಇದೆ ಅದನ್ನು ನಾವು ಹುಡುಕಬೇಕಷ್ಟೆ ಗುಣಗ್ರಾಹಿಗಳಾಗಬೇಕು ಅದರಿಂದ ಬಂದದ್ದೇ ಅಹಂಕಾರ ಹೀಗೆ ಅನೇಕ ತತ್ವಗಳ ಚಿಂತನೆಯನ್ನ ಅಲ್ಲಿ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡಿದ ಆಕಾಶ ಅಂತಂದ್ರೆ ಅವಕಾಶವೇ ಆಕಾಶ ಸ್ಪೇಸ್ ಅಂತ ಹೇಳ್ತಾರೆ ಇನ್ನು ಆಕಾಶದ ಸೃಜದ್ ವಾಯುಂ ಆಕಾಶದಿಂದ ಹುಟ್ಟಿದ್ದೇ ವಾಯು ಗಾಳಿ ವಾಯು ತೇಜೋವಿಜೀಜನತ್ ವಾಯುವಿನಿಂದ ಹುಟ್ಟಿದ್ದೆ ತೇಜಸ್ಸು ತೇಜಸ್ಸಿನಿಂದ ಹುಟ್ಟಿದ್ದೆ ಸಲೀಲ ನೀರು ಅಂತ ಹೇಳ್ತಾರೆ ಹೀಗೆ ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಪಂಚಭೂತಗಳ ಸೃಷ್ಟಿಯನ್ನ ಮಾಡಿದವ ಭಗವಂತ ಆ ಪಂಚಭೂತಗಳಲ್ಲಿ ಭಗವಂತನೇ ಪಂಚ ರೂಪಾತ್ಮಕ ಪ್ರಪಂಚಕ್ಕೆ ಅನಿರುದ್ಧ ಪ್ರತ್ಯುನ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳಿಂದ ಅವನೇ ಇದ್ದಾನೆ ನೋಡಿ ಇಡೀ ಜಗತ್ತಿನ ಸೃಷ್ಟಿ ಇದ್ದದ್ದು ಇರೋದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಇದಿಲ್ಲದೇನೆ ಸೃಷ್ಟಿಯೇ ಇಲ್ಲ ಪ್ರತಿಯೊಂದರಲ್ಲಿಯೂ ಕೂಡ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶವನ್ನ ನಾವು ತಗೊಳ್ಳೇಬೇಕು ಅದಿಲ್ಲದೆ ಏನಿದೆ ಹೇಳಿ ಇನ್ನು ಈ ಜಗತ್ತಿನ ಸೃಷ್ಟಿಯನ್ನ ಭಗವಂತ ಏನು ಮಾಡಿದ್ದಾನೆ ಇದು ನಿಜವಾಗಿಯೂ ಕೂಡ ಭಗವಂತ ಅವನು ಇದೇ ರೀತಿ ಇರಬೇಕು ಅಂತನೇ ಮಾಡಿದ್ದು ಅವನ ಇಚ್ಛೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿಹಿ ಒಳ್ಳೆಯವರನ್ನ ಯಾಕೆ ಮಾಡ್ದ ಕೆಟ್ಟವರನ್ನ ಯಾಕೆ ಮಾಡ್ದ ಕೊಲೆಗಡಗರನ್ ಯಾಕೆ ಮಾಡ್ದ ಸಾಯೋ ಪ್ರಾಣಿಗಳನ್ನ ಯಾಕೆ ಸೃಷ್ಟಿ ಮಾಡಿದ ಅದವನ ಇಚ್ಛೆ ಅವನನ್ನು ನಾವು ಕ್ವಶನ್ ಮಾಡಲಿಕ್ಕಿಲ್ಲ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅವನನ್ನ ತೇನವಿನಾತ್ರ ನಮಿನ ಚಲತಿ ಅನೇಕ ವಿಜ್ಞಾನಿಗಳು ಹೇಳ್ತಾರೆ ಜಗತ್ತಿನ ಸೃಷ್ಟಿ ಇದೊಂದು ಎಕ್ಸಿಡೆಂಟ್ ಏನೋ ಅಚಾನಕ್ಕಾಗಿ ಆಗ್ಬಿಟ್ಟಿದೆ ಅಂತ ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ತತ್ ಸೃಷ್ಟ್ವಾ ತದೇ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿ ಇದರ ಒಳಗಡೆ ಹಾಸು ಹೊಕ್ಕಾಗಿದ್ದಾನೆ ಪರಮಾತ್ಮನೇ ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದವನೇ ಅವನು ಅವನು ಇದನ್ನು ಅಚಾನಕ್ಕಾಗಿ ಮಾಡ್ತಾನ ಈಗ ವಿಜ್ಞಾನಿಗಳ ರೀತಿಯಲ್ಲೇ ಹೋಗೋಣ ಇದೊಂದು ಎಕ್ಸಿಡೆಂಟು ಅಂತ ಆಗಿದ್ರೆ ಭಗವಂತ ಮಾಡುವ ಸೃಷ್ಟಿ ಹಾಗಾದರೆ ನಾವು ಮಾಡುವ ಕ್ರಿಯೆಗಳು ಎಕ್ಸಿಡೆಂಟ್ ಆಗಿ ಏನೋ ಪರಿಣಾಮ ಆಗಲಿ ನಮ್ಮ ಮನೆಯಲ್ಲಿದ್ದಂತಹ ಅಕ್ಕಿಯ ಡಬ್ಬಿ ಇದ್ದಕ್ಕಿದ್ದ ಹಾಗೆ ಗಾಳಿಗೆ ಬಿದ್ದು ಬಿಡಲಿ ಆ ಒಳಗಿದ್ದ ಅಕ್ಕಿ ಯಾವುದೋ ಪಾತ್ರೆ ಅನ್ನ ಮಾಡುವ ಪಾತ್ರೆ ಒಳಗೆ ಹೋಗಿಬಿಡ್ಲಿ ಇದ್ದಕ್ಕಿದ್ದಾಗೆ ಒಲೆ ತಾನೇ ಹತ್ಕೊಂಡ್ಬಿಡ್ಲಿ ಆ ಅಕ್ಕಿ ತಾನೇ ತೊಳ್ಕೊಂಡು ಆ ಒಲೆ ಮೇಲೆ ಹೋಗಿ ಎಕ್ಸಿಡೆಂಟ್ ಆಗಿ ಕುತ್ಕೊಂಡ್ಬಿಡ್ಲಿ ನಮಗೆ ಒಳ್ಳೆಯ ದೇವರ ನೈವೇದ್ಯಕ್ಕೆ ಒಂದು ಅನ್ನ ಸಿದ್ಧವಾಗ್ತದ ಇಲ್ಲ ನಾವೇ ಡಬ್ಬಿ ತಗೊಂಡು ಅಕ್ಕಿ ತೊಳೆದು ಒಲೆ ಹಚ್ಚಿ ಅನ್ನವನ್ನು ಇಟ್ಟಾಗ ದಿನ ಮಾಡುವ ಅನ್ನದಂತೆ ಒಂದಿನ ಆದಾಗೆ ನಾಳೆ ಆಗೋದಿಲ್ಲ ಯಾಕೆ ಒಂದಿನ ಉದುರಾಗ್ತದೆ ಒಂದಿನ ಮುದ್ದೆ ಆಗ್ತದೆ ಒಂದಿನ ಅಡಿ ಹಿಡಿತದೆ ಅನೇಕ ಆಗ್ತದೆ ಅದೇ ಪಾತ್ರೆ ಅದೇ ನೀರು ಮಾಡುವ ಜನವೂ ಅದೇ ಒಲೆಯೂ ಅದೇ ಇದಕ್ಕೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾನಿ ಕಿಲಾಪಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಜೀವ ಜೀವ ಭೇದ ಜೀವ ಜಡಭೇದ ಜಡ ಜಡ ಭೇದ ಜಡ ಈಶಭೇದ ಜೀವ ಈಶಭೇದ ಅಂತ ಪಂಚಭೇದಗಳನ್ನು ತಾರತಮ್ಯದಿಂದ ತಿಳಿಯೋ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಅಂತ ಹಾಗೆ ಆ ಸೃಷ್ಟಿಯನ್ನ ಭಗವಂತ ಅನೇಕ ರೀತಿಯಾಗಿ ಮಾಡಿದ್ದಾನೆ ಇನ್ನು ಈ ಸೃಷ್ಟಿಯನ್ನ ಮುಂದುವರಿಸ್ತಾ ಅಲ್ಲಿ ಮಾನವರ ಸೃಷ್ಟಿ ಆಗ್ತದೆ ಈ ಮಾನವರ ಸೃಷ್ಟಿಯಾದ ಹೇಗೆ ಅನೇಕರು ವಿಜ್ಞಾನಿಗಳು ಹೇಳ್ತಾರೆ ಮಂಗನಿಂದ ಮಾನವ ಅಂತ ಇವತ್ತು ಅನೇಕ ಮಂಗಗಳಿದ್ದಾವೆ ಸಾಯುವಾಗ ಮಾನವಾಗ್ತಾವೇನು ಇಲ್ವೇ ಇಲ್ಲ ಹಾಗಾದ್ರೆ ಮಂಗನಿಂದ ಮಾನವ ಅಲ್ಲ ಮನುವಿನಿಂದ ಮಾನವ ತಸ್ಯ ಘ್ರಾಣಾ ಭೂ ಶ್ರೀಮಾನ್ ಇಕ್ಷವಾಕ್ಷ ಮನೋಹ ಅವನು ಅಕ್ಷೀಂತ ಸೀನಿದಾಗ ಅಲ್ಲಿ ಮನು ಶತರೂಪಾದೇವಿ ಅವರಿಂದ ಅವರ ಮಿಥುನದಿಂದ ಒಂದು ಆದ ಸೃಷ್ಟಿ ಅದನ್ನ ಮಾನವ ಸೃಷ್ಟಿ ಅಂತ ಹೇಳ್ತಾರೆ ನಮಗಿಲ್ಲಿ ಪ್ರಶ್ನೆ ಅಲ್ಲಪ್ಪ ಸ್ವಾಯಂಭೂಮನು ಶತರೂಪಾದೇವಿ ಇಬ್ಬರೂ ಬಂದದ್ದು ಬ್ರಹ್ಮದೇವರಿಂದಲೇನೆ ಬಂದ್ರು ಅಂತ ಹಾಗಾದ್ರೆ ಅಕ್ಕ ತಂಗಿ ಆಗಿಬಿಟ್ರಲ್ಲ ಅಣ್ಣ ತಮ್ಮ ಅಂಗ ತಂಗಿ ಆಗಿಬಿಟ್ರಲ್ಲ ಅವರಿಂದ ಮಿಥುನ ಸೃಷ್ಟಿ ಹೇಗಾಯ್ತು ಅಂತ ಈ ಕಲಿಯುಗಕ್ಕೆ ಆ ನಿಯಮಗಳೆಲ್ಲ ಅಪ್ಲೈ ಆಗ್ತದೆ ಅನುವ್ಯಾಖ್ಯಾನದ ಆರಂಭದಲ್ಲಿಯೇನೆ ಈ ಪ್ರಶ್ನೆಯನ್ನು ಶ್ರೀಮದ್ ಆಚಾರ್ಯರು ಮಾಡಿಕೊಂಡು ಸೂತ್ರ ಭಾಷೆಯದಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಭಗವಂತನ ಇಚ್ಛಾ ಸೃಷ್ಟಿ ಅವನು ಈ ರೀತಿಯಾಗಿ ಆಗಬೇಕು ಅಂತ ಈ ಯುಗದಲ್ಲಿ ಮದುವೆ ಇತ್ಯಾದಿಗಳೆಲ್ಲವೂ ಕೂಡ ಇದೆ ಹಿಂದಿನ ಯುಗಗಳಲ್ಲಿ ಗಾಂಧರ್ವ ವಿವಾಹ ಅಂತ ಇತ್ತು ಈಗೆಲ್ಲ ಗಾಂಧರ್ವ ವಿವಾಹಗಳು ಇಲ್ವೇ ಇಲ್ಲ ಆದ್ದರಿಂದ ಅದು ಭಗವಂತನ ಇಚ್ಛೆ ಆ ಪ್ರಕಾರದಲ್ಲಿಯೇ ಅವರಿಬ್ಬರೂ ಕೂಡ ಸೃಷ್ಟಿಯನ್ನು ಸ್ವಾಯಂಭೂಮನು ಶತರೂಪಾದೇವಿ ಅಂತ ಅವರಿಬ್ಬರಲ್ಲಿ ಮಿಥುನ ಸೃಷ್ಟಿ ಪ್ರಿಯವ್ರತ ಉತ್ತಾನಪಾದ ಪಾದ ಅನ್ನುವ ಮಕ್ಕಳು ಹುಡುತಾರೆ ಅವರಲ್ಲಿ ಉತ್ಥಾನ ಪಾದ ಸುರುಚಿಯನ್ನು ವಿವಾಹ ಮಾಡಿಕೊಂಡ ಸುನೀತಿಯನ್ನ ಉತ್ಥಾನ ಪಾದ ಆ ಪ್ರಿಯವ್ರತ ಉತ್ತಾನಪಾದ ಪಾದ ಅಂತ ಉತ್ತಾನಪಾದನಿಗೆ ಪಾದನಿಗೆ ಸುರುಚಿ ಸುನೀತಿ ಅಂತ ಇಬ್ಬರು ಹೆಂಡತಿಯರು ಪ್ರಿಯವ್ರತನ ಚರಿತ್ರೆಯನ್ನು ಮುಂದೆ ಹೇಳ್ತಾರೆ ಐದನೇ ಸ್ಕಂದದಲ್ಲಿ ಆ ಸುರುಚಿ ಸುನೀತಿಯಲ್ಲಿ ಉತ್ತಮ ಧ್ರುವ ಅಂತ ಮಕ್ಕಳು ಹುಡುತಾರೆ ಆ ಧ್ರುವ ಭ್ರಮಿ ಇಳ ಅನ್ನುವರನ್ನು ವಿವಾಹ ಮಾಡಿಕೊಳ್ತಾನೆ ಹೀಗೆ ಆ ಒಂದು ಪರಂಪರೆ ಮುಂದೆ ಬಂದಿದೆ ಇನ್ನು ಮತ್ತೊಂದು ಕವಲಲ್ಲಿ ಬಂದಾಗ ಮರಿಚತ್ರಿ ಪುತ್ರ ಅಭುವನ್ ಪರಮೇಶ್ವಿನ ಮರೀಚಿ ಅತ್ರಿ ಮೊದಲಾದ ಋಷಿಗಳ ಉತ್ಪತ್ತಿ ಅವರಲ್ಲಿ ಕಶ್ಯಪರು ಕಶ್ಯಪರ ಹೆಂಡತಿಯರು ವಿಪರೀತ ಜನ ಯಾರ್ಯಾರು ದೇವಿ ಅದಿತಿ ದೇವಿ ಕದ್ರೂದೇವಿ ಗೀಕಸಾದೇವಿ ವಿನತಾದೇವಿ ಒಬ್ಬೊಬ್ಬರಲ್ಲಿಯೂ ಕೂಡ ಒಂದೊಂದು ಪಂಗಡ ಹುಟ್ಟಿದೆ ದಿತ್ಯಾಂತತೋ ಭವನ್ ದೈತ್ಯ ದೇವಿಯಲ್ಲಿ ದೈತ್ಯರು ಹುಡ್ತಾ ಇದ್ದಾರೆ ಅದಿತಿ ದೇವಿಯಲ್ಲಿ ದೇವತೆಗಳು ಹುಡ್ತಾ ಇದ್ದಾರೆ ಧನೌತು ದಾನವಾ ಕದ್ರವಾ ಧನು ದೇವಿಯಲ್ಲಿ ದಾನವರು ಹುಡ್ತಾರೆ ದೇವಿಗಳಲ್ಲಿ ಸರ್ಪಗಳು ಹುಟ್ಟಿದ್ವು ವಿನತಾಯಂದು ಭಕ್ಷಿಣ ವಿನತಾದೇವಿಯಲ್ಲಿ ಪಕ್ಷಿಗಳು ಹುಡ್ತಾ ಇದ್ದಾವೆ ಹೀಗೆ ಆ ಕಶ್ಯಪರಿಂದ ವಿಪರೀತವಾದ ಸೃಷ್ಟಿಯಾಗಿದೆ ಅದಕ್ಕೆ ಯಾರಿಗಾದರೂ ಗೋತ್ರ ಗೊತ್ತಿಲ್ಲ ಅಂದ್ರೆ ಕಶ್ಯಪ ಗೋತ್ರ ಕಾಶ್ಯಪ ಗೋತ್ರ ಅಂತ ಹೇಳ್ಬೋದು ಅಂತಾರೆ ಹಾಗೆ ಯಾಕೆಂದ್ರೆ ವಿಪರೀತ ಸೃಷ್ಟಿ ಮಾಡಿದ ಋಷಿಗಳು ಕಶ್ಯಪರು ಆ ಕಶ್ಯಪರ ಸೃಷ್ಟಿಯ ಪ್ರಕ್ರಿಯೆಗಳನ್ನು ಕೂಡ ಅಲ್ಲಿ ತಿಳಿಸ್ತಾರೆ ಅದಾದ ಮೇಲೆ ಮಾನವನ ಜಜ್ಞೆ ಅಂತ ಆದಿತ್ಯ ಕಶ್ಯಪಾತ್ಮಜಾತ್ ಮನುರ್ನಾಮ ಏತನ್ ಮನ್ವಂತರೇಶ್ವರ ಅಂತ ಅಲ್ಲೆಲ್ಲ ತಿಳಿಸ್ತಾರೆ ಈ ರೀತಿ ಬ್ರಹ್ಮದೇವರಿಂದ ಮೊದಲಿಗೆ ಬಂದವರು ಸನಕಾದಿಗಳು ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅಂತ ಸನಕಾದಿಗಳು ನಾಲ್ಕು ಜನ ಆ ಸನಕಾದಿಗಳಿಗೆ ಸೃಷ್ಟಿ ಮಾಡ್ರಪ್ಪ ಅಂತಂದ್ರೆ ಅವರೆಲ್ಲ ಸ್ವಾಮಿಗಳಾಗಿಬಿಟ್ರು ಕೋಪ ಬಂತಂತೆ ಬ್ರಹ್ಮದೇವರಿಗೆ ಆಗ ಅವರ ಭೂಮಧ್ಯದಿಂದ ಹುಟ್ಟಿದವರೇ ರುದ್ರದೇವರು ಸದ್ಯೋ ಜಾತ ಅಂತ ರುದ್ರದೇವರನ್ನ ಕರೀತಾರೆ ವೇದ ಮಂತ್ರವೇ ಹೇಳ್ತಾ ಇದೆ ಸದ್ಯೋ ಪ್ರಪದ್ಯಾಮಿ ಸದ್ಯೋಜಾತಾಯ ಸದ್ಯೋ ನಮೋ ನಮಃ ಭವೇ ಭವ ಸ್ವಮ್ ಭವೋದ್ಭವಾಯ ನಮಃ ಆ ಬ್ರಹ್ಮದೇವರು ಬ್ರಹ್ಮದೇವರಿಂದ ರುದ್ರದೇವರು ಕೋಪದಿಂದ ಹುಟ್ಟಿದವರು ಇನ್ನು ಆ ರುದ್ರದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಹೇಳಿದ್ರಂತೆ ಆ ರುದ್ರದೇವರು ಬರೀ ಭೂತಗಣಗಳನ್ನೇ ಸೃಷ್ಟಿ ಮಾಡ್ತಾರೆ ಅದಕ್ಕೆ ನಾವು ಸಂಧ್ಯಾ ದೇವರ ಪೂಜೆ ಆರಂಭ ಮಾಡುವಾಗ ಅಪಸರ ಪಂತು ಏ ಭೂತ ಯೇ ಭೂತ ಭುವಿಸಂಸ್ಥಿತ ಏ ಭೂತ ವಿಘ್ನ ಗರ್ತಾರ ತೇನ ಶಂತು ಶಿವನ ಅಪ್ಪಣೆ ಇದ್ರೆ ಅಪ್ಪಣೆಯಿಂದ ಅವುಗಳೆಲ್ಲ ಊರಲ್ಲಿ ಯಾರಿಗೂ ತೊಂದರೆ ಕೊಡದೆ ಸ್ಮಶಾನದಲ್ಲೇ ವಾಸವಾಗಿರ್ತಾರೆ ಶಿವ ಒಂದು ವೇಳೆ ಅಪ್ಪಣೆಯನ್ನು ಕೊಡದೇ ಇದ್ರೆ ಎಲ್ಲರ ಮನೆಯಲ್ಲೂ ಭೂತ ಪ್ರೇತ ಪಿಶಾಚಿಗಳ ಸಂಚಾರ ಆಗ್ತಾ ಇತ್ತು ಶಿವನ ಆಜ್ಞೆ ಇದೆ ಅದಕ್ಕೆ ಅಪಸರ ಬಂತು ಇಲ್ಲಿದ್ರೂ ಓಡ್ ಹೋಗ್ಬಿಡ್ರಿ ಅಂತ ಆ ಒಂದು ಭೂತೋಚ್ಛಾಟನೆಯನ್ನು ನಾವು ಮಾಡ್ತೇವೆ ಸಂಧ್ಯಾ ಒಂದನೇ ದೇವರ ಪೂಜಾದಿಗಳಲ್ಲಿ ಹೀಗೆ ಆ ರುದ್ರದೇವರು ಬರೀ ಭೂತಗಣಗಳನ್ನು ಸೃಷ್ಟಿ ಮಾಡಿದ್ರು ಆಗ ಸಾಕು ಮಾಡು ನಿನ್ನ ಸೃಷ್ಟಿ ಅಂತ ಹೇಳಿ ನಂತರ ಆ ಮರೀಚಿ ಅತ್ರಿ ಇತ್ಯಾದಿಗಳ ಉತ್ಪತ್ತಿ ಆ ಮಾನವರ ಉತ್ಪತ್ತಿಯನ್ನ ನಾವು ನೋಡಿದ್ದೇವೆ ಹೀಗೆ ಆ ಸೃಷ್ಟಿಗಳನ್ನ ಸ್ತ್ರೀ ಪುರುಷರ ಸಮಾಗಮದಿಂದ ಸೃಷ್ಟಿಯಾಗುವ ಪ್ರಕ್ರಿಯೆಯನ್ನ ಇಲ್ಲಿ ತಿಳಿಸ್ತಾರೆ ಇದು ಬ್ರಹ್ಮದೇವರು ಸೃಷ್ಟಿ ಇನ್ನು ಆರಂಭದಲ್ಲಿ ವರಾಹವತಾರವನ್ನು ತಿಳಿಸ್ತಾರೆ ಆದಿವರಾಹ ವರಾಹ ಯಜ್ಞವರಾಹ ಅಂತ ಎರಡು ಬಾರಿ ವರಾಹವತಾರ ಆಗಿದೆ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಹೆಬ್ಬೆಟ್ಟು ಗಾತ್ರದ ಒಂದು ಹಂದಿಯ ಮರಿ ಕೆಳಗಡೆ ಬೀಳುತ್ತಾ ಇದೆ ಕ್ಷಣ ಮಾತ್ರದಲ್ಲಿ ಅದು ಬೆಳೆದು ನಿಲ್ತಾ ಇದೆ ಆ ವರಾಹದೇವರನ್ನ ವರಾಹರೂಪಿಯಾದ ಪರಮಾತ್ಮ ಅವತಾರವನ್ನ ಮಾಡಿ ಆದಿಹಿರಣ್ಯ ಅಕ್ಷರ ಸಂಹಾರವನ್ನ ಮಾಡುತ್ತಾ ಇದ್ದಾನೆ ಆ ಸಂಹಾರ ಮಾಡಿದಾಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ ಏನಂತ ಜಿತಂ ಜಿತಂತೆ ಅಜಿತಯಜ್ಞಾವನಾ ತ್ರಯ ತನು ಪರಿಧುನ್ವತೆ ನಿಲಲ್ಯುರೂಕರ ಆ ಬ್ರಹ್ಮಾದಿ ದೇವತೆಗಳು ಭಗವಂತನನ್ನ ಜಿತಂ ಜಿತಂತೆ ಆ ಆದಿ ಹಿರಣ್ಯಾಕ್ಷರ ಸಂಹಾರವನ್ನ ಮಾಡಿದಾಗ ಎಲ್ಲರೂ ವರಾಹದೇವರ ಸ್ತೋತ್ರವನ್ನು ಮಾಡಿದ್ರಂತೆ ಆ ಜಯ ವಿಜಯರು ದ್ವಾರದಲ್ಲಿದ್ದಾಗ ಆ ಕಥೆ ಪ್ರಸಿದ್ಧ ಅಲ್ಲಿಗೆ ಸನಕಾದಿಗಳು ಬಂದಾಗ ಒಳಗಡೆ ಬಿಡಲಿಲ್ಲ ಶಾಪ ಬಂತು ಆ ಶಾಪದ ಪ್ರಭಾವದಿಂದ ರಾಕ್ಷಸರಾಗಿ ಹುಟ್ಟ್ರಿ ಅಂದಾಗ ಅವರಿಗೆ ಆ ಕೆಳಗಡೆ ಹುಟ್ಟುವ ಇಷ್ಟವೇ ಇಲ್ಲ ನಾವಿವತ್ತು ತಿರುಪತಿಗೆ ಹೋದಾಗ ದೇವರ ದರ್ಶನ ಮಾಡಿ ಮುಂದೆ ಗಳಿಸಿದರೆ ನಮ್ಮನ್ನು ಎಷ್ಟೊತ್ತು ನೋಡಿದರೂ ಬೇಸರ ನಮಗೆ ಆ ಆನಂದ ಆಗೋದಿಲ್ಲ ನಮ್ಮನ್ನು ತಳ್ಳಿಬಿಟ್ಟರು ಇನ್ನೂ ನೋಡ್ತಾ ಇದ್ವಿ ಅಂತ ಯಾವಾಗಲೂ ದೇವರನ್ನೇ ನೋಡ್ತಾ ಇದ್ದಂತಹ ಜಯ ವಿಜಯರು ಶಾಪಗ್ರಸ್ತರಾಗಿ ಹುಟ್ಟುವಂತಹ ಪ್ರಸಂಗ ಬಂತು ಏಳು ಜನ್ಮದಲ್ಲಿ ಭಕ್ತರೋ ಮೂರು ಜನ್ಮದಲ್ಲಿ ನನ್ನ ಶತ್ರುಗಳಾಗಿ ಬರ್ತಿರೋ ಅಂದಾಗ ಮೂರೇ ಜನ್ಮವನ್ನು ಆಯ್ಕೆ ಮಾಡಿಕೊಂಡ್ರು ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಶಿಶುಪಾಲ ದಂತವಕ್ರ ರಾವಣ ಕುಂಭಕರ್ಣರಾಗಿ ಹುಡ್ತಾ ಇದ್ದಾರೆ ಆ ದಿಟಿ ಕಶ್ಯಪರ ಸಮಾಗಮದ ಅಂಶವನ್ನ ತಿಳಿಸ್ತಾರೆ ಒಮ್ಮೆ ಸಾಯಂಕಾಲದ ಸಂಧ್ಯಾ ವಂದನೆ ಮಾಡುವ ಸಂದರ್ಭ ಕಶ್ಯಪರು ಅಲ್ಲಿಗೆ ದೇವಿ ಬಂದರು ಬಂದು ಕೇಳ್ತಾ ಇದ್ದಾಳೆ ಸ್ವಾಮಿ ನನಗೆ ಈಗ ದೇಹದ ಸುಖ ಬೇಕು ಅಂತ ಅದಕ್ಕೆ ಕಶ್ಯಪರಂದ್ರು ಸಾಯಂಕಾಲದಲ್ಲಿ ನಾಲ್ಕನ್ನ ಬಿಡಬೇಕು ಯಾವುದು ಆಹಾರೋ ಮೈಥುನಮ್ ನಿದ್ರ ಸ್ವಾಧ್ಯಾಯ ನಾಲ್ಕನ್ನು ಬಿಡಬೇಕು ಆಹಾರವನ್ನು ತಿನ್ಬಾರ್ದು ಕಾರಣ ಆ ಆಹಾರ ವಿಷವಾಗ್ತದೆ ದೇಹದ ಸುಖವನ್ನ ಪಡಬಾರದು ಯಾಕೆ ರಾಕ್ಷಸರಂಥ ಮಕ್ಕಳು ಹುಡ್ತಾರೆ ನಿದ್ರೆಯನ್ನ ಮಾಡಿದ್ರೆ ಹಳೆಯ ರೋಗಗಳೆಲ್ಲ ಪುನರಾವೃತ್ತಿ ಆಗ್ತದೆ ಸ್ವಾಧ್ಯಾಯವನ್ನು ಮಾಡಿದ್ರೆ ಓದಿದ್ದೆಲ್ಲ ಮರೆತು ಹೋಗ್ತದೆ ಇವತ್ತಿನ ನಮ್ಮ ದುಸ್ಥಿತಿ ಇದು ನಾಲ್ಕು ಕೂಡ ನಡೀತಾ ಇದೆ ಲೋಕದಲ್ಲಿ ಬೆಳಗ್ಗೆ ಬೇಗನೆ ಊಟವನ್ನು ಮಾಡಿ ಹೋಗೋದು ಸರಿಯಾಗಿ ಸಂಧ್ಯಾಕಾಲದಲ್ಲಿ ಏನಾದರೂ ತಿಂಡಿಗಳು ಅಂತ ತಿಂತಾರೆ ಆಹಾರ ಇನ್ನು ಎಲ್ಲಿಯೋ ಹೊರಗಡೆ ವಿಹಾರ ಅಲ್ಲಿ ಉತ್ಪತ್ತಿ ಆಗ್ತದೆ ಆಗ ಹಿರಣ್ಯಾಕ್ಷ ಹಿರಣ್ಯ ಗಿಶುಪುವಿನಂತಹ ಮಕ್ಕಳೇ ಹುಡ್ತಾರೆ ನಿದ್ರಾ ಹೊರಗಡೆ ಓಡಾಡಿ ಬಂದು ಆಯಾಸ ಆಗಿದೆ ಸರಿಯಾಗಿ ಸಂಧ್ಯಾಕಾಲಕ್ಕೆ ಮಲಗ್ತಾರೆ ಇನ್ನು ಸ್ವಾಧ್ಯಾಯ ಸರಿಯಾದ ಸಮಯಕ್ಕೆ ಆನ್ಲೈನ್ ಅಲ್ಲಿ ಇರ್ತವೆ ಸ್ವಾಧ್ಯಾಯ ಅದಕ್ಕೆ ಬಹುಶಃ ಈ ಸೆಮಿಸ್ಟರ್ ಸಿಸ್ಟಮ್ ಬಂದದ್ದೇ ಅದಕ್ಕೆ ಮೂರು ಮೂರು ತಿಂಗಳು ಓದಿ ಎಲ್ಲವನ್ನ ಮರೆತು ಬಿಡ್ರಿ ಅಂತ ಹಿಂದೆ ಎಲ್ಲ ಆ ಜೂನ್ ಇಂದ ಆರಂಭವಾದರೆ ಮುಂದಿನ ಮಾರ್ಚ್ ತನಕ ಓದ್ತಾ ಇದ್ರು ಅದನ್ನೆಲ್ಲ ನೆನಪಿಟ್ಟುಕೊಂಡು ಪರೀಕ್ಷೆ ಬರೀತಾ ಇದ್ರು ಮಕ್ಕಳು ಈಗ ಮೂರು ಮೂರು ತಿಂಗಳಿಗೆ ಅಲ್ಲಲ್ಲಿ ಓದಿ ಅಲ್ಲಲ್ಲೇ ಮರೆತು ಮರೆಯೋ ಕಾರ್ಯಕ್ರಮ ಹಾಗೆ ಯಾವತ್ತೂ ಮಾಡಬಾರದು ಅದನ್ನು ಅಲ್ಲಿ ತಿಳಿಸ್ತಾರೆ ಆದರೂ ಕೂಡ ದಿಟ್ಟಿದೇವಿ ತುಂಬ ಒತ್ತಾಯ ಮಾಡಿದಾಗ ಗರ್ಭಾದಾನವನ್ನು ಮಾಡ್ತಾರೆ ಹೇಳಿದರು ಈಗ ನಾನು ಗರ್ಭಾದಾನವನ್ನು ಮಾಡಿದರೆ ಭಗವಂತನಿಂದ ಸಾಯುವ ಮಕ್ಕಳೇ ಹುಟ್ಟುತ್ತಾರೆ ಅಂತ ಆ ರೀತಿಯಾಗಿ ಗರ್ಭಾದಾನ ಮಾಡಿದಾಗ ಅಲ್ಲಿ ಹುಟ್ಟಿದವರೇ ಹಿರಣ್ಯಾಕ್ಷ ಹಿರಣ್ಯಕಶು ಆದರೂ ಆ ದಿಟ್ಟಿದೇವಿ ಭಗವಂತ ಎಲ್ಲಿ ಮಕ್ಕಳನ್ನು ಕೊಂದುಬಿಡ್ತಾನೋ ಅಂತ ನೂರು ವರ್ಷ ಗರ್ಭಧಾರಣೆಯನ್ನು ಮಾಡಿದ್ಲಂತೆ ಒಂಬತ್ತು ತಿಂಗಳಲ್ಲ ನೂರು ವರ್ಷ ಹೊರಗೆ ಹಾಕಲಿಲ್ಲಂತೆ ಹೊರಗೆ ಹಾಕಿದ್ರೆ ತಾನೇ ಕೊಲ್ತಾನೆ ಪರಮಾತ್ಮ ಒಳಗೆ ಇರಲಿ ಅಂತ ಇಟ್ಕೊಂಡಿದ್ಲು ಆದರೂ ಕೂಡ ಅನಿವಾರ್ಯ ಹೊರಗಡೆ ಬಂದರು ಆ ಹಿರಣ್ಯಾಕ್ಷ ಇಡೀ ಎಲ್ಲ ಭೂಮಿಯನ್ನೇ ಚಾಪೆ ಸುತ್ತಿದಾಗೆ ಸುತ್ತುಕೊಂಡು ಹೋಗಿದ್ದ ಆಗ ಭಗವಂತ ಅವನನ್ನು ಪ್ರಾರ್ಥನೆ ಮಾಡಿದಾಗ ದೇವರೇ ಅವತಾರವನ್ನು ಮಾಡಿ ಅಲ್ಲಿ ಆ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿ ವರಾಹರೂಪ ಧ್ಯಾನವನ್ನು ಹೇಳ್ತಾರೆ ಓಂ ಹೂಂ ನಮೋ ಭಗವತೆ ವರಾಹ ರೂಪಾಯ ಭೂರ್ಭುವ ಮೇ ದೇಹಿ ದಾದಾಪಯ ಸ್ವಾಹ ಅಂತಾರೆ ಅಂತಹ ಆ ವರಾಹರೂಪದಿಂದ ಮುಳುಗಿದ ಭೂಮಿಯನ್ನ ತನ್ನ ಮುಖದ ಮೇಲೆ ಇಟ್ಟುಕೊಂಡು ಪರಮಾತ್ಮ ಬಂದಿದ್ದಾನೆ ಅಂತಹ ವರಾಹರೂಪಿಯಾದ ಪರಮಾತ್ಮನನ್ನ ಮಧ್ವಾಚಾರ್ಯರು ಶ್ಯಾಮರ್ಶನವರಾ ಭಯ ಸದ್ವರೇ ಭೂಮ್ಯ ಆಯುತೋಖಿಲ ತನು ಪರಿಗ್ರಹಿಶ್ಚ ಕೋಲೋಹರಿಸ ವಾಂಚಿತ ಸಿದ್ಧಯೇಜ ಅಂತ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯರು ಸ್ತೋತ್ರ ಮಾಡ್ತಾರೆ ವರಾಹದೇವರನ್ನು ಅಂತಹ ವರಾಹ ರೂಪಿಯಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ ಇನ್ನು ಬ್ರಹ್ಮದೇವರಿಂದ ದೇವತೆಗಳ ಅಸುರನ ಎಲ್ಲ ಸೃಷ್ಟಿಯನ್ನ ಮಾಡ್ತಾರೆ ಕರ್ದಮ ಋಷಿಗಳು ಪ್ರಾರ್ಥನೆಯನ್ನ ಮಾಡ್ತಾರೆ ಏನಂತ ಭಗವಂತ ನೀನೇ ಮಗನಾಗಿ ಹುಟ್ಟಬೇಕು ಅಂತ ಕರ್ದಮ ಮತ್ತು ದೇವಹೂತಿ ಆಗ ನೋಡಿ ಭಗವಂತ ನನಗೆ ಎಷ್ಟು ಜವಾಬ್ದಾರಿ ಮದುವೆನೇ ಆಗಿಲ್ಲ ಕರ್ದ ಋಷಿಗಳು ದೇವರೇ ನೀನೇ ಮಗನಾಗಿ ಹುಟ್ಟಬೇಕು ಅಂತ ಅವತಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆ ದೇವರಿಗೆ ಎರಡೆರಡು ಕೆಲಸ ಕನ್ಯಾನು ಹುಡುಕಬೇಕು ತಾನು ಅವತಾರವನ್ನು ಮಾಡಬೇಕು ಆಗ ಯಾರ ಅವತಾರ ಎಲ್ಲಿ ಮಾಡಿ ಯಾರು ಕನ್ಯೆ ಅಂದಾಗ ಆ ಕೂ ತಿಮೇವಹು ತಿಂಚ ಪ್ರಸೂತಿರ್ ವಿಶ್ರು ಆ ದೇವಹೂತಿ ಅನ್ನುವ ಶ್ರೇಷ್ಠ ಕನ್ಯೆ ಅವಳ ಜೊತೆಯಲ್ಲಿ ವಿವಾಹ ಮದುವೆ ಆದ ಕೂಡಲೇ ಆ ದೇವಹೂತಿ ಕರ್ದಮ ಋಷಿಗಳನ್ನು ಕೇಳ್ತಾಳೆ ಏನಂತ ಸ್ವಾಮಿ ಊರೂರು ಸುತ್ತಾಡ್ಲಿಕ್ಕೆ ಹೋಗೋಣ ಅಂತ ಈ ಬಹುಶಃ ಮದುವೆ ಆದ ಮೇಲೆ ಊರು ಊರು ಸುತ್ತಾಡುವ ಆರಂಭ ಆದದ್ದೇ ಕರ್ದಮ ಋಷಿಗಳ ಕಾಲದಲ್ಲಿ ಎಷ್ಟು ತಿರುಗಾಡಿದ್ರು ಅಂತಂದ್ರೆ ಒಂಬತ್ತು ಹೆಣ್ಣು ಮಕ್ಕಳು ಹುಟ್ಟಿದ್ವಂತೆ ಅಲ್ಲಿ ತರಗವೂ ತಿರುಗಾಡ್ತಾನೆ ಇದ್ರು ಹತ್ತನೇದು ಗರ್ಭವತಿ ಇದ್ದಾಗ ಕರ್ದ ಋರ್ಷಿಗಳಂದ್ರು ನಾನಿನ್ನು ಹೊರಡುತ್ತೇನೆ ಅಂತ ವನಪ್ರಸ್ಥಾಶ್ರಮಕ್ಕೆ ಇಲ್ಲ ಇಲ್ಲ ನನಗೇನಾದರೂ ತತ್ವೋಪದೇಶವನ್ನು ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಆ ದೇವಭೂತಿ ಅದಕ್ಕೆ ಕರ್ದ ನಿನಗೆ ನಾನು ಉಪದೇಶ ಮಾಡುವುದಿಲ್ಲ ನಿನ್ನಲ್ಲಿ ಅವತಾರ ಮಾಡುವ ಮಗು ಇದೆಯಲ್ಲ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡ್ತಾನೆ ಅವನೇ ಉಪದೇಶವನ್ನು ಮಾಡ್ತಾನೆ ಅಂತ ಅಭಯವನ್ನು ಕೊಟ್ಟು ಅವರು ಆ ಕಡೆ ಹೋದಾಗ ಹತ್ತು ತಿಂಗಳಿಗೆ ಕಪಿಲ ರೂಪಿಯಾದ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ ಕಪಿಲನಾಗಿ ಅವತಾರ ಮಾಡಿದಾಗ ತತ್ವೋಪದೇಶವನ್ನ ತಾಯಿಗೆ ವಾಸ್ತವಿಕವಾಗಿ ಲೋಕದಲ್ಲಿ ತಾಯಿ ಮಗುವಿಗೆ ಉಪದೇಶವನ್ನ ಮಾಡಬೇಕು ಆದ್ರೆ ಇಲ್ಲಿ ಮಗು ತಾಯಿಗೆ ಉಪದೇಶ ಮಾಡಿದ್ದಾನೆ ನಾವು ಹಾಗಿಟ್ಕೊಳ್ಬಾರ್ದು ತಾ ಜಗತ್ತಿನ ತಾಯಿಯಾದ ತ್ವಮೇವ ಮಾತಾಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾದ್ರ ವೀಣಂತ್ವಮೇವ ತ್ವಮೇವ ತ್ವಮೇವ ಸರ್ವಂ ಮದೇವ ದೇವ ಜಗತ್ತಿನ ತಂದೆ ತಾಯಿಯಾದ ಭಗವಂತ ಮಗಳಾದ ದೇವಹೂತಿಗೆ ಉಪದೇಶ ಮಾಡಿದ ಅಂತ ಲೋಕದ ದೃಷ್ಟಿಗೆ ತಾಯಿ ದೇವಹೂತಿ ಆದರೆ ತಾತ್ವಿಕ ದೃಷ್ಟಿಯ ಭಗವಂತನೇ ಜಗತ್ತಿನ ತಂದೆ ತಾಯಿ ಆದ್ದರಿಂದ ಆ ಕಪಿಲೋಪದೇಶ ಅಂತ ಬಹಳ ವಿಶೇಷವಾದಂತಹ ಭಾಗ ಅಲ್ಲಿ ಅಷ್ಟಾಂಗ ಸಾಂಖ್ಯಶಾಸ್ತ್ರದ ಉಪದೇಶವನ್ನ ತಾಯಿಗೆ ಮಾಡ್ತಾ ಇದ್ದಾನೆ ಸಾಂಖ್ಯಶಾಸ್ತ್ರ ಅಂದ್ರೆ ಸಹಶ್ವರ ಸಾಂಖ್ಯ ನಿರೀಶ್ವರ ಸಾಂಖ್ಯ ಅಂತ ಎರಡಿದೆ ಅದರಲ್ಲಿ ಸಹೀಶ್ವರ ಸಾಂಖ್ಯ ಭಗವಂತನನ್ನು ಒಪ್ಪುವಂತಹ ಸಾಂಖ್ಯಶಾಸ್ತ್ರವನ್ನೇ ಉಪದೇಶ ಮಾಡ್ತಾನೆ ಅದಲ್ಲದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅನ್ನುವ ಅಷ್ಟಾಂಗ ಯೋಗದ ಲಕ್ಷಣವನ್ನು ತಿಳಿಸ್ತಾನೆ ಯಮ ಅಂತಂದರೆ ಸ್ವಧಾ ಸ್ವಧರ್ಮ ಆಚರಣಂ ಶಕ್ತಿಯ ವಿಧರ್ಮಾಚನಿವರ್ತನಂ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ನಾವು ಧರ್ಮವನ್ನು ಆಚರಣೆ ಮಾಡಬೇಕು ಇನ್ನು ನಿವರ್ತನಂ ನಾವು ಇನ್ನೊಂದು ಧರ್ಮವನ್ನು ಫಾಲೋ ಮಾಡಲಿಕ್ಕೆ ಹೋಗಬಾರ್ದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತಾರೆ ಹಾಗೆ ಆ ಸ್ವಧರ್ಮಾಚರಣೆಯನ್ನು ಮಾಡಬೇಕು ಅದನ್ನು ಯಮ ಅಂತಂದ್ರು ನಿಯಮ ಅಂತಂದ್ರೆ ನ ಪಲಾಂಡುಂ ಭಕ್ಷಯೇತ್ ನ ಕಲಂಜಂ ಭಕ್ಷಯೇತ್ ನ ನುರಾಂಪಿ ಈ ರೀತಿಯ ಇನ್ನೊಬ್ಬರ ಸಂಪತ್ತನ್ನು ಅಪಹಾರ ಮಾಡಬಾರ್ದು ಇದೆಲ್ಲವೂ ನಿಯಮ ಆಸನ ಅಂತಂದ್ರೆ ಚೈಲಾಜಿನ ಕುಶೋತ್ತರಂ ನಾವು ಗೋಮಯದಿಂದ ಭೂಮಿಯನ್ನ ಸ್ವಚ್ಛ ಮಾಡಿ ಅದರ ಮೇಲೆ ದರ್ಭಾಸನವನ್ನ ಹಾಕಿ ಕೃಷ್ಣಾಜಿನವನ್ನ ಹಾಕಿ ಅದರ ಮೇಲೆ ಊರ್ಣ ವಸ್ತ್ರ ದಾಬಳಿಯನ್ನು ಹಾಕಿಕೊಂಡು ಕೂತ್ಕೊಳ್ಬೇಕು ಸುಖಾಸನದಲ್ಲಿ ಕೂಡಬೇಕು ಪದ್ಮಾಸನ ವೀರಾಸನ ಅರ್ಧ ಪದ್ಮಾಸನ ಸುಖಾಸನ ಯಾವುದಾದ್ರೂ ಆಸನದಲ್ಲಿ ನೇರವಾಗಿ ಕೂತ್ಕೊಳ್ಬೇಕಂತೆ ಆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರಾಣಸ್ಯ ಶೋಧನಂ ಕುರಿಯಾತ್ ಪ್ರಾಣವನ್ನ ನಾವು ಹಮ್ಮಂತ ಬಿಡಬೇಕು ಸಹ ಅಂತ ತಗೊಳ್ಬೇಕು ಸೋಹಂ ಅಂತ ಆ ಉಸಿರನ್ನ ಒಳಗಡೆ ಧಾರಣೆ ಮಾಡಬೇಕು ಹಿಂದಿನ ಕಾಲದ ಋಷಿಮುನಿಗಳು ಹೇಗೆ ಸಾವಿರಾರು ವರ್ಷ ಬದುಕ್ತಾ ಇದ್ರು ಅಂದ್ರೆ ನಿತ್ಯದಲ್ಲಿ ನಾವು ಉಸಿರಾಡುವ ಅಲ್ಲಿ ಏನು ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಬಂತಾರ ಆ ಇಪ್ಪತ್ತೊಂದು ಸಾವಿರದ ಆರ್ನೂರನ್ನ ದಿನಾ ಸ್ಟೋರ್ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಅವರು ಬದುಕ್ತಾ ಇದ್ರು ಮೌನದಿಂದ ಇರ್ತಾ ಇದ್ರು ಹೆಚ್ಚಿಗೆ ಮಾತಾಡಿದ್ರೆ ಆಯುಷ್ಯ ಕ್ಷೀಣ ಅದಕ್ಕೆ ಆ ರೀತಿಯಾದ ಆಯುಷ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ತಾ ಇತ್ತು ಪ್ರಾಣಾಯಾಮ ಮಾಡುವಾಗ ಹೃದಯದಲ್ಲಿ ನಾವು ವಾಯುದೇವರು ಹಂಸರೂಪಿ ಪರಮಾತ್ಮರ ಚಿಂತನೆ ಮಾಡ್ತಾ ಇರ್ತಾರೆ ಹಂಸ ರೂಪ ಹೇಗಿದೆ ತಂತ್ರಸ್ಥಾನದಲ್ಲಿ ಆಚಾರ್ಯಾರೆಂದು ಕರಮಿಂದು ಸಹಸ್ರ ಲಕ್ಷ ಕಾಂತಿ ಪ್ರಿಯಾಸಹಿತಮಸ್ತಮಿಂದು ಬಿಂಬೆ ಶಂಕಾರಿ ದೋರ್ಧ್ವರ್ಯ ಮುದರ್ಕ ಮಹೇಂದು ಬಿಂಬಾತ್ ಸಂಶಿಚ್ಚ ಮಾನ ಮೃತೇನ ಆ ರೀತಿಯಾದ ಹಂಸ ರೂಪದ ಚಿಂತನೆಯನ್ನ ಒಳಗಡೆ ಮಾಡಬೇಕು ಅಂತ ಹೇಳ್ತಾರೆ ಪ್ರಣ ಪ್ರತ್ಯಾಹಾರ ಒಂದು ರೂಪವನ್ನು ಆಯ್ಕೆ ಮಾಡಿಕೊಂಡು ಹೃದಯದಲ್ಲಿ ಇಟ್ಕೊಳ್ಬೇಕು धारणा आमे धारण आूपव हृदय धारणम्पुरंतर ध्यान ध्यान हचिंतरविंद वज्राकुश ध्वज सरो हाढ्यं उत्तुंगरविलसवाला सूक्ष्माभिराहत महद्दयांधकारं हृदयद कलया ओढस ಚಕ್ರ ಗದಾ ಪದ್ಮ ಅಂಕಿತ ಪಾದವ ಸಿಕ್ಕಿದ್ದೇನೆ ಲಕ್ಷ್ಮೀಪದಿಯ ದಿವ್ಯ ಪಾದವ ಅಂತ ಇಕೋ ನೋಡಿ ರಂಗನಾಥನ ಪುಟ್ಟ ಪಾದವ ಅಂತಹ ಪಾದದ ಚಿಂತನೆ ಪಾದದಿಂದ ಇಡೀ ದೇಹದ ಚಿಂತನೆಯನ್ನ ಮಾಡಬೇಕು ಅಂತ ಧ್ಯಾನ ಧ್ಯಾನದ ಮುಂದಿನ ಮಜಲು ಸಮಾಧ್ಯ ಅದನ್ನು ಕೂಡ ತಿಳಿಸ್ತಾರೆ ಆಮೇಲೆ ಗರ್ಭಾವಸ್ಥೆಯ ದುಃಖ ಎಲ್ಲವನ್ನೂ ಕೂಡ ತಾಯಿಗೆ ಉಪದೇಶ ಮಾಡಿದಂತೆ ಕಪಿಲರೂಪಿಯಾದ ಪರಮಾತ್ಮ ಅದನ್ನೆಲ್ಲ ಕೇಳಿದ ಆ ದೇವಹುತಿ ದೇವಹೂತಿ ಚಾಚೂ ತಪ್ಪದೆ ಅನುಷ್ಠಾನ ಮಾಡಿದ್ಲಂತೆ ಅದರಿಂದ ಅವಳಿಗೇನಾಯಿತು ಮೋಕ್ಷವೇ ಆಯ್ತಂತೆ ಎಣೋತಿ ಯೋ ವಿಭಕ್ನೆ ಕಪಿಲ ಮುನೇರಾತ್ಮ ಯೋಗ ಗುಹ್ಯಂ ಭಗವತಿ ಕೃತ ದೀಹಿ ಸುಪರ್ಣಕೇತ ಉಪಲಭತೆ ಭಗವತ್ಪದ ಅರವಿಂದಂ ಈ ರೀತಿ ಉಪಾಸನೆ ಮಾಡಿದರೆ ನೇರವಾಗಿ ಭಗವಂತನ ಪಾದವೇ ನಮಗೆ ಸಿಗ್ತದೆ ಅಂತ ಅವಳು ಹೊಂದಿದ್ಲು ಅಂತ ತಿಳಿಸ್ತಾರೆ ಹೀಗೆ ಕಪಿಲ ರೂಪಿಯಾದ ಪರಮಾತ್ಮನನ್ನ ವಿಜಯರಾಯರು ಕೊಂಡಾಡ್ತಾರೆ ಸಿದ್ಧಿದಾಯಕ ಶಿಷ್ಯ ಜನ ಪರಿಪಾಲ ಶುದ್ಧಾತ್ಮ ಸಾಂದ್ರ ಸುಗುಣ ಸುಖವಾರಿಧಿ ನಿದ್ರಾರಹಿತ ನಿದ್ರಾರಮಣ ನಿರ್ವೀಕಾರ ಚಿದ್ದೇಹ ನಾಶ ವೈಕುಂಠ ವಾಸ ಅಂತ ಭಗವಂತನನ್ನ ನಿದ್ರಾರಹಿತ ನಿದ್ರಾರಮಣ ಅಂತಾರೆ ಏನಿದು ಅಂದ್ರೆ ಲೌಕಿಕ ನಿದ್ರಾರಹಿತ ಯೋಗ ನಿದ್ರಾ ರಮಣ ಅಂತ ಅರ್ಥ ಮಾಡಬೇಕು ಆಗ ನಮಗೆ ಕ್ಲಿಯರ್ ಆಗ್ತದೆ ನಾವು ರಾಯರಿಗೆ ಹೇಳ್ತೇವೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ಒಂದೇ ರೂ ಅಂತ ರಾಯರಿಗೆ ಯೋಗ ನಿದ್ರೆ ಕೊಟ್ಟವನು ಯಾರು ಭಗವಂತ ಚಾತುರ್ಮಾಸದಲ್ಲಿ ದೇವರು ಮಲಗಿದ್ದಾನೆ ಏನು ಅರ್ಥ ಯೋಗ ನಿದ್ರೆ ಎಲ್ಲಿದ್ದಾನೆ ಅಂತ ಅರ್ಥ ಲೌಕಿಕ ನಿದ್ರಾ ರಹಿತ ಯೋಗ ನಿದ್ರಾ ರಮಣ ಅಂತ ಅದನ್ನೇ ನಿದ್ರಾ ರಹಿತ ನಿದ್ರಾ ರಮಣ ನಿರ್ವಿಕಾರ ಅಂತ ನಾವೆಲ್ಲ ನಿದ್ದೆ ಮಾಡಿದರೆ ನಮ್ಮ ಮುಖ ಹೊಲಸಾಗ್ತದೆ ಭಗವಂತ ಸ್ವಚ್ಛವಾಗಿಯೇ ಇರ್ತಾನೆ ಅಂತಹ ಆ ಭಗವಂತನ ವರ್ಣನೆ ಕಪಿಲ ಕಪಿಲ ಎಂದು ಪ್ರಾತಃ ಕಾಲದೊಳದ್ದು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಕಣ್ಗಳ ಕಪ್ಪಿನಲ್ಲಿ ಹೃದಯಸ್ಥಾನ ನಾಭಿಯಲ್ಲಿ ತುಳಸಿ ಗಂಗಾ ಸಂಗಮದಲ್ಲಿ ತುಳಸಿ ಪತ್ರದಲ್ಲಿ ತುರಗ ತುರುವಿನಲ್ಲಿ ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ಬಲು ಕರ್ಮಬಂಧಗಳು ಮೋಚಕವಾಗುವಲ್ಲಿ ಆ ಸ್ಮರಿಸು ಕಪಿಲಾ ಪರಮಾತ್ಮನ್ನ ಸುಖ ಗೆಲವ ನಿನ ಗೆಲವು ಸಂಸಾರದಿಂದ ಬೇಗ ಸಂಸಾರದಿಂದ ಪಾರಾಗಬೇಕಾದ್ರೆ ಎದ್ದು ಕೂಡಲೇ ಕಪಿಲಾಯನ ಮಹಾ ಅಂತ ಹೇಳಬೇಕು ಅದನ್ನು ತಿಳಿಸ್ತಾರೆ ಅಂತಹ ಆ ಕಪಿಲ ಉಪದೇಶ ತೃತೀಯ ಸ್ಕಂದದಲ್ಲಿ ಬಂದಂತಹದ್ದು ಇನ್ನು ಚತುರ್ಥ ಸ್ಕಂದದಲ್ಲಿ ಅನೇಕ ವಿಚಾರಗಳು ಇದೆ ಅಂತಹ ಆ ಕಪಿಲ ರೂಪಿಯಾದ ಪರಮಾತ್ಮನ ಉಪದೇಶ ಕಪಿಲೋಪಾಖ್ಯಾನ ಅಂತ ಬಹಳ ವಿಶೇಷವಾದಂತಹದ್ದು ಅಂತಹ ಕಪಿಲ ರೂಪಿಯಾದ ಭಗವಂತನ ತತ್ವೋಪದೇಶಗಳು ಗರ್ಭದಲ್ಲಿ ಇರ್ದು ಇರುವಂತಹ ಗರ್ಭಾದಿ ದುಃಖಗಳನ್ನು ಹೇಗೆ ಗರ್ಭ ಉತ್ಪತ್ತಿ ಆಗ್ತದೆ ಅಂದರೆ ಅದನ್ನೆಲ್ಲ ತಾಯಿಗೆ ತಿಳಿಸ್ತಾನೆ ಒಂದು ಜೀವ ಆ ಏನೊಂದು ತಂದೆಯ ದೇಹದಲ್ಲಿರ್ತಕ್ಕಂಥ ಶುಕ್ಲ ಶೋಣಿತ ತಾಯಿಯ ದೇಹದಲ್ಲಿರುವ ಶೋಣಿತ ಅದರಿಂದ ಒಂದು ಗರ್ಭ ಉತ್ಪತ್ತಿ ಆಗ್ತಾ ಇದೆ ಕಲಲಂತ್ ಏಕರಾತ್ರೇಣ ಪಂಚರಾತ್ರೇಣ ಬುದ್ಬುಧಂ ಐದು ದಿನ ಹತ್ತು ದಿನಕ್ಕೆ ದೊಡ್ಡ ನೊರೆ ಗುಳ್ಳೆ ಆಗ್ತಾ ಇದೆ ನಂತರ ಅದೇ ಹತ್ತು ದಿವಸಕ್ಕೆ ಕರ್ಕಂದೂ ಹೂ ಒಂದು ಮಾಂಸದ ಮುದ್ದೆ ಆಗ್ತದೆ ಆಮೇಲೆ ಇನ್ನೂ ಬೆಳೆದು ದೊಡ್ಡವನಾಗ್ತಾನ ತಿಂಗಳಿಗೆ ಮಾಸೇನದು ಶಿರೋದ್ವಾಭ್ಯಂ ತಲೆ ಕೈಕಾಲುಗಳೆಲ್ಲ ಬೆಳೀತದೆ ಏಳು ತಿಂಗಳಿಗೆ ಜ್ಞಾನವೂ ಬರುತ್ತದೆ ಹೊರಗಾಡುವ ಮಾತುಗಳೆಲ್ಲ ಕೇಳ್ತದೆ ಆಗ ಗರ್ಭದ ಒಳಗಿದ್ದ ಮಗು ಭಗವನ್ ಅಲ್ಲಿ ಪರಮಾತ್ಮ ನೂರು ಜನ್ಮದ ಸ್ಮರಣೆಯನ್ನು ಕೊಡ್ತಾನಂತೆ ಈಗೆಲ್ಲ ಹೇಳ್ತಾರೆ ಜನ್ಮಾಂತರ ಅಂತ ಈ ಜನ್ಮಾಂತರಗಳೆಲ್ಲ ನಮಗಲ್ವೇ ಅಲ್ಲ ಗರ್ಭದ ಒಳಗೆ ನಾವೆಲ್ಲರೂ ಕೂಡ ನೂರು ಜನ್ಮದ ಸ್ಮರಣೆಯನ್ನು ಪಡೆದುಕೊಂಡು ಬಂದವರೇ ಆ ಸ್ಮರಣೆ ಕೊಟ್ಟಾಗ ಗರ್ಭದ ಒಳಗಡೆ ಸ್ತೋತ್ರ ಮಾಡ್ತಾನಂತೆ ಆ ಜೀವ एनंत एन हे भगवंता इनमेल नान ಹೊರಗಡೆ ಹೋಗ್ತಿನಲ್ಲ ಒಳ್ಳೆವನಾಗಿ ಬಿಡತೇನೆ ಶ್ರೀಪತಿಂ جگಾಧಾರಂ अशुभक्षयकारकं ಅಂತ ಭಗವಂತನನ್ನ ಸ್ತೋತ್ರ ಮಾಡಿದಾಗ ದೇವರಂತಾನೆ ನಾಲ್ಕು ರೀತಿಯಾದ ವೈರಾಗ್ಯ ಟೆಂಪರರಿ ಗರ್ಭೇ ವ್ಯಾಧೌশ্মಶಾನೇಚಾ ಪುರಾಣೇ ವಾಯಮದಿರ್ಭವೇತ್ ಸಾಯದಿ ಸ್ಥಿರದಾಮ್ಯಾತಿ ಕೋನಮುಛೇತಬಂಧನಾತ್ ಅಲ್ಲೋ ಜೀವ ಗರ್ಭದ ಒಳಗಿದ್ದಾಗ ಇಲ್ಲಿ ತಲೆ ಬೆಳೀತದೆ ಹಾಗೆ ಅಂಗಾಂಗಗಳಿರ್ತದೆ ಅಕ್ಕಪಕ್ಕದಲ್ಲಿ ಮಲಮೂತ್ರಗಳ ಚೀಲ ಇರ್ತದೆ ಅಲ್ಲಿ ಕ್ರಿಮಿಗಳೆಲ್ಲ ಗರ್ಭೋದಕದಲ್ಲಿ ಕಚ್ತಾ ಇರ್ತವೆ ಆ ಕೈಗಳೆಲ್ಲ ಹೀಗೆ ಇರ್ತದೆ ಆಗ ದೇವರ ನೆನಪಾಗೋದು ಮುಂದೆ ನಾನು ಈ ತಪ್ಪು ಮಾಡೋದಿಲ್ಲ ಅಂತ ಹೇಳೋದು ಸಹಜ ಒಂಬತ್ತು ತಿಂಗಳಾಗಿ ಹೊರಗಿನ ಗಾಳಿ ಒಳಗೆ ಹೋದಾಗ ಮೇಲಿನ ತಲೆ ಭೂಮಿಗೆ ಬರಲಿಕ್ಕೆ ಸಿದ್ಧವಾಗ್ತದೆ ಕೆಳಗಾಗ್ತಾನೆ ಆಗ ಎಲ್ಲ ವಿಚಾರಗಳು ಕೆಳಗಾಗಿಬಿಡ್ತದೆ ಗರ್ಭದಲ್ಲಿದ್ದ ವಿಚಾರ ಅದೆಲ್ಲ ಕೆಳಗಾಯಿತು ವ್ಯಾಧವು ರೋಗ ಬಂದಾಗ ನಮಗೆ ಶುಗರ್ ಮೊದಲಾದವುಗಳು ನಾನೂರು ಆದಾಗ ವೈದ್ಯರು ಹೇಳ್ತಾರೆ ಏನೂ ತಿನ್ನಬೇಡಿ ವೈದ್ಯರೇ ನಿಮ್ಮ ಆಣೆಗೂ ತಿನ್ನೋದಿಲ್ಲ ಅಂತ ಹೇಳಿರ್ತೇವೆ ನಮ್ಮ ಮನೆಯಲ್ಲಿ ಪರೀಕ್ಷೆ ಮಾಡಿಕೊಂಡಾಗ ನೂರ ನಲವತ್ತು ಬಂತು ಒಂದು ತಿನ್ಬೋದು ಅಂತ ನಾವೇ ತೀರ್ಮಾನ ತಗೊಳ್ತೇವೆ ನೋಡಿ ಗರ್ಭೆ ವ್ಯಾಧವು ರೋಗ ಬಂದಾಗಿರುವ ಬುದ್ಧಿಯೂ ಶಾಶ್ವತ ಅಲ್ಲ ಸ್ಮಶಾನೇ ಚ ಯಾರಾದರೂ ತೀರಿ ಹೋದಾಗ ಸ್ಮಶಾನಕ್ಕೆ ಹೋಗ್ತೇವೆ ಅಲ್ಲಿ ನಮಗನ್ನಿಸ್ತದೆ ಏನು ತಗೊಂಡು ಹೋದ ಅವನು ನಮ್ದು ಇಷ್ಟೇ ಎಲ್ಲ ನಶ್ವರರಿ ಅಂತ ಅಂತ ಇವೆ ಆದರೆ ಮನೆಗೆ ಬಂದು ಯಜ್ಞೋಪೀತ ಬದಲಾದ ಕೂಡಲೇ ಮನಸ್ಸು ಬದಲಾಗಿಬಿಡ್ತದೆ ಹಾಗೆ ಪುರಾಣೇವಾ ಈ ರೀತಿಯಾದ ಭಾಗವತಾದಿ ಪುರಾಣಗಳನ್ನು ಕೇಳುವಾಗ ನಮಗನ್ನಿಸ್ತದೆ ಏನಂತ ನೋಡ್ರಿ ಎಷ್ಟು ಚೆನ್ನಾಗಿದೆ ಭಾಗವತ ಎಷ್ಟು ವಿಚಾರವನ್ನ ಕಪಿಲರೂಪಿ ಪರಮಾತ್ಮ ಹೇಳಿದ್ದಾನೆ ಎಲ್ಲ ಮಾತಾಡ್ಕೊಳ್ತೇವೆ ಆ ಪುರಾಣ ಮುಗಿತೋ ಹೇಳದವರು ಮರೀತಾರೆ ಕೇಳದವರು ಮರೀತಾರೆ ಆದ್ದರಿಂದ ಅಂತಹ ಆ ಗರ್ಭೆ ವ್ಯಾಧವು ಪುರಾಣೇಶ ಯಾವ ಬತಿರ್ಭವೆ ಸಾಯದಿ ಸ್ಥಿರತಾಂ ಯಾತಿ ಅದೇನಾದರೂ ಪರ್ಮನೆಂಟ್ ಇದ್ದರೆ ಯಾರು ತಾನೇ ಮೋಕ್ಷಕ್ಕೆ ಹೋಗೋದಿಲ್ಲ ಎಲ್ಲರೂ ಹೋಗ್ತಾರೆ ಅಂತ ಭಗವಂತನೇ ತಿಳಿಸ್ತಾನೆ ಹೀಗೆ ಅನೇಕ ತತ್ವಗಳನ್ನು ತೃತೀಯ ಸ್ಕಂದ ನಮಗೆ ತಿಳಿಸಿಕೊಡ್ತಾ ಇದೆ ಸೃಷ್ಟಿಯ ವಿಚಾರಗಳನ್ನು ಎಲ್ಲವನ್ನು ಕೂಡ ಹೇಳ್ತಾ ಇದೆ ನಾಲ್ಕನೇ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿ ಯಜ್ಞ ಧ್ರುವರಾಜರ ಚರಿತ್ರೆ ಪುರಂಜನೋಪಾಖ್ಯಾನ ಎಲ್ಲವೂ ಕೂಡ ಅನೇಕ ವಿಚಾರಗಳನ್ನು ಒಳಗೊಂಡಿದೆ ಆ ಚತುರ್ಥ ಸ್ಕಂದದ ಚಿಂತನೆಯನ್ನು ನಾಳೆಯ ಪ್ರವಚನದಲ್ಲಿ ಚಿಂತನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ